ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝಂಕಾರ ಓಂಕಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಈಗ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೊತ್ತಾಗಿದೆ. ಬನ್ನಿ, ಸ್ವಾಗತಿಸೋಣ. ಕ್ಷೇತ್ರವು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ್. ಶ್ರಾವಣ ಮಾಸದ ಈ ಸೋಮವಾರ ಏನೆಲ್ಲ ವಿಶೇಷವಾದ ಮಾಹಿತಿಯನ್ನ ಹೊತ್ತು ತಂದಿದ್ದೀರಾ ಗುರುಜಿ? ನೋಡಿ, ಇವತ್ತು ತುಂಬಾ ವಿಶೇಷವಾಗಿ ಹಯಗ್ರೀವರ ಜಯಂತಿ. ಹಯಗ್ರೀವರು ಅಂದ್ರೆ ಜ್ಞಾನಕ್ಕೆ ಅಧಿಪತಿ ಅನ್ನತಕ್ಕಂಥದ್ದು. ನೋಡಿ, ಆ ಶ್ಲೋಕವೇ ಇದೆ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಮುಹಾಸ್ಮಹೆ ಅನ್ನತಕ್ಕಂಥ ಒಂದು ಶ್ಲೋಕವೇ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಯಗ್ರೀವರಂದರೆ ಯಾರು, ಹಯಗ್ರೀವರ ಆರಾಧನೆ ಯಾಕೆ ಮಾಡ್ಕೋಬೇಕು ಅನ್ನತಕ್ಕಂಥದ್ದಂತ ಒಂದು ಶಾರದಾದೇವಿಗೂ ಕೂಡ ಈ ಒಂದು ಹಯಗ್ರೀವರೇ ಆ ಜ್ಞಾನವನ್ನು, ಆ ವೇದವನ್ನು ಕೊಟ್ಟಿದ್ದು, ಆ ಶಕ್ತಿಯನ್ನು ಕೊಟ್ಟಿದ್ದು, ಆ ಜ್ಞಾನವನ್ನು ಕೊಟ್ಟಿದ್ದಮ್ಮ, ಇನ್ನು ಮೇಲೆ ಜಗತ್ತಿಗೆ ನೀನೇ ಶಾರದಾದೇವಿಯಾಗಿ ನಿಂತ್ಕೊಂಡು ಈ ಕೆಲಸದ ಜವಾಬ್ದಾರಿ ಹೊತ್ಕೋ, ಎಲ್ಲರಿಗೂ ಜ್ಞಾನವನ್ನು ಕೊಡುವಂಥವಳಾಗು ಅನ್ನತಕ್ಕಂಥ ಒಂದು ವಿಶೇಷ ಅಂಥ ಒಂದು ಹಯಗ್ರೀವರ ದಿನ. ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲರಿಗೂ ಈ ಒಂದು ಹಯಗ್ರೀವರ ಒಂದು ಪೂಜೆ, ಆರಾಧನೆ, ಸಂಕಲ್ಪ, ಅನುಷ್ಠಾನ ತುಂಬ ಜನಕ್ಕೆ ಗೊತ್ತಿಲ್ಲ. ಜ್ಞಾನ ಬೇಕು, ಆ ಒಂದು ಬುದ್ಧಿ ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಆಗಬೇಕು, ತುಂಬ ದೊಡ್ಡ ಒಂದು ಎಕ್ಸಾಮ್ಸ್ ಬರೀತಿದ್ದೀರಾ, ತುಂಬ ದೊಡ್ಡ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೀತಿದ್ದೀರಾ, ಆ ವಾಕ್ ಶಕ್ತಿ ಇಲ್ಲ, ಜ್ಞಾನಶಕ್ತಿ ಇಲ್ಲ, ಬುದ್ಧಿಶಕ್ತಿ ಇಲ್ಲ, ಕ್ರಿಯಾಶಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಅತಿ ಮುಖ್ಯವಾಗಿ ಜ್ಞಾನವೇ ಇಲ್ಲ ಅಂದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹಯಗ್ರೀವರ ಉಪಾಸನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಫಲ ಅಂತ ಒಂದು ವಿಶೇಷವಾದಂತಹ ಹಯಗ್ರೀವರ ಆ ಒಂದು ಜಯಂತಿ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಒಂದೊಂದು ದಿನವೂ ಒಂದೊಂದು ವಿಶೇಷ ಅಂತ ನಾನು ಹೇಳ್ತಾನೆ ಇರ್ತಿದ್ದೆ. ಇವತ್ತು ಕೂಡ ಅಂಥದ್ದೇ ಒಂದು ವಿಶೇಷ. ಈ ಒಂದು ವೇದಗಳ ಪ್ರಕಾರ ಹಾಗೂ ಆಚಾರಗಳ ಪ್ರಕಾರ ಹಯಗ್ರೀವರು ಶ್ರಾವಣ ಮಾಸದ ಹುಣ್ಣಿಮೆಯ ಸಂದರ್ಭದಲ್ಲಿ ಹುಟ್ಟಿದ್ದು ಅನ್ನತಕ್ಕಂಥ ಒಂದು, ಆ ಸೃಷ್ಟಿಯಾಗಿದ್ದು ಅನ್ನತಕ್ಕಂಥ ಒಂದು ಮಾತಿದೆ. ಆದರೂ ಕೆಲವರು ಬಂದು ಇವತ್ತೇ ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಉಂಟು ಹಯಗ್ರೀವರ ಈ ಒಂದು ಜಯಂತಿಯನ್ನು. ಮೊದಲಿಗೆ ಹಯಗ್ರೀವರು ಅಂದರೆ ಯಾರು ಅಂತ ತಿಳ್ಕೊ. ನೋಡಿ, ವಿನಾಯಕರನ್ನು ಪೂಜೆ ಮಾಡ್ತೇವೆ, ದುರ್ಗೆಯನ್ನು ಪೂಜೆ ಮಾಡ್ತೇವೆ, ಪಾರ್ವತಿಯನ್ನು ಪೂಜೆ ಮಾಡ್ತೇವೆ ಎಲ್ಲರನ್ನ. ಆದರೆ ತುಂಬ ಅಪರೂಪ ಹಯಗ್ರೀವರ ದೇವಸ್ಥಾನದಲ್ಲಿರೋದು, ತುಂಬ ಕಡಿಮೆ, ತುಂಬ ಅಪರೂಪ, ಮಹಾ ಅಪರೂಪ ಅಲ್ಲ, ತುಂಬ ಅಪರೂಪ. ಒಂದು ಸಾವಿರ, ಒಂದು 10,000 ದೇವಸ್ಥಾನ ಇದೆ ಅಂದರೆ ಅಲ್ಲೆಲ್ಲೋ ಒಂದು ದೇವಸ್ಥಾನ ಇರಬೇಕು. ಹೇಗೆ ದಕ್ಷಿಣಾಮೂರ್ತಿಗಳ ಒಂದು ದೇವಸ್ಥಾನ ತುಂಬ ಅಪರೂಪ ಅನ್ನತಕ್ಕಂಥ ಮಾತು ಹೇಳ್ತೇವೆಯೋ, ಹಾಗೆ ಜ್ಞಾನಕ್ಕೆ, ಆ ಒಂದು ದಕ್ಷಿಣಕ್ಕೆ ಮುಖ ಮಾಡಿ ಶಿವಯ್ಯ ಆ ಜ್ಞಾನಮುದ್ರೆಯಲ್ಲಿ ಕುಳಿತಿದ್ದಾರೆ. ಆ ಧ್ಯಾನವನ್ನು ಮುಖಾಂತರ ನಮಗೆ ಜ್ಞಾನವನ್ನು ಸಂಪಾದಿಸಿಕೊಡಲಿಕ್ಕೆ ಅನ್ನತಕ್ಕಂಥ ಭಾವ ಹೇಳ್ತೇವೆಯೋ, ಹಾಗೆ ಮಹಾವಿಷ್ಣುವು ಒಂದು ಕುದುರೆಯ ಆ ಒಂದು ಆಕಾರದಲ್ಲಿ ಇರತಕ್ಕಂಥ ಭಗವಂತ, ಕುದುರೆಯ ತಲೆ ಅನ್ನತಕ್ಕಂಥದ್ದು. ಸೊ ಆ ಒಂದು ಆಕೃತಿಯಲ್ಲಿ ಜಗತ್ತಿಗೆ ಆ ಒಂದು ತನ್ನ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಒಂದು ಭಾವ. ಹಿಂದೆ ಮರುಕೈವಟರೆಂಬ ರಾಕ್ಷಸರು ದುರ್ಗ ಶಕ್ತಿಯಿಂದ ವರಗರ್ವಿತರಾಗಿ, ಆ ಬ್ರಹ್ಮರಿಂದ ವರಗರ್ವಿತರಾಗಿ ನಮ್ಮನ್ನು ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಆತ ಬ್ರಹ್ಮದೇವ ಲೋಕವನ್ನು ಸೃಷ್ಟಿಸಿರ್ತಕ್ಕಂಥ, ಸೃಷ್ಟಿ ಮಾಡುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ವೇದಗಳಿಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನೋಡಿ, ಒಂದು ವೇದ ಏನು ಹೇಳುತ್ತೆ, ಸಾಮಾನ್ಯವಾಗಿ ನಮ್ಮ ಆಚಾರ ಏನು, ನಮ್ಮ ವಿಚಾರ ಏನು, ನಮ್ಮ ಸಂಸ್ಕಾರ ಏನು, ನಾವು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೋಬೇಕು, ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯವೇನು, ಗುರುಗಳಾಗಿ ನಮ್ಮ ಕರ್ತವ್ಯವೇನು, ವಿದ್ಯಾರ್ಥಿಯಾಗಿ ನಮ್ಮ ಕರ್ತವ್ಯವೇನು, ಈ ರೀತಿ ಪ್ರತಿಯೊಂದನ್ನು ಒಂದು ಶ್ಲೋಕದ ಮೂಲಕ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ. ಅಂಥ ಒಂದು ವೇದಗಳೇ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಅದನ್ನು ಕದ್ಕೊಂಡು ಹೋಗ್ಬಿಡ್ತಾರೆ ಈ ಮಧು ಕೈವಟರೆಂಬ ಈ ಇಬ್ಬರು ಅಣ್ಣ ತಮ್ಮಂದು ರಾಕ್ಷಸರು. ವರಗರ್ವಿತರಾಗಿ ಅವ್ರನ್ನ ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ತೊಗೊಂಡೋಗಿ ಸಮುದ್ರದ ಒಳಗಡೆ ಬಚ್ಚಿಟ್ಕೋಬಿಟ್ಟಿರ್ತಾರೆ, ಹಾಗೂ ಈ ವೇದಗಳನ್ನು ಮುಚ್ಚಿಟ್ಬಿಟ್ಟಿರ್ತಾರೆ. ವೇದಗಳೇ ಇಲ್ಲ, ಸಂಸ್ಕಾರವೇ ಇಲ್ಲ ಅಂದರೆ ನೋಡಿ, ಇವತ್ತು ಆಗ್ತಿರೋದು ಅದೇ, ಸಂಸ್ಕಾರನ ಫಾಲೋ ಮಾಡ್ತಿಲ್ಲ, ಅಮ್ಮ ಅಪ್ಪ ಅನ್ನೋ ಮರ್ಯಾದೆ ಇಲ್ಲ, ಎಲ್ಲ ನಾವೆಲ್ಲ ಗರ್ವ ಬಂದ್ಬಿಟ್ಟಿದೆ,
ದುಡ್ಡಿನ ಗರ್ವ, ಅಧಿಕಾರ ಗರ್ವ, ಅಹಂಕಾರ ಬಂದ್ಬಿಟ್ಟಿದೆ. ನಾವೇ ಎಲ್ಲ ವಯಸ್ಸಿನ ಒಂದು ಅಹಂಕಾರ ಇದು ಮನಸ್ಸಿನೊಳಗಡೆ ತುಂಬಿಕೊಂಡಿರ್ತಕ್ಕಂಥ ಒಂದು ಭಾವ. ಯಾವ ಮಟ್ಟಕ್ಕೆ ಮತಾಂಧರಾಗಿಬಿಟ್ಟಿದ್ದೇವೆ ನೋಡಿ. ಅಂಥ ಒಂದು ಸಂಸ್ಕಾರಗಳನ್ನು ಮೊದಲೇ ಒಬ್ಬ ರಾಜನಾದವನ ಕೆಲಸ ಕರ್ತವ್ಯವೇನು, ಮಂತ್ರಿಯಾದವನ ಕರ್ತವ್ಯವೇನು, ರಾಜಗುರುವಿನ ಕರ್ತವ್ಯವೇನು, ಮಂತ್ರಿಯ ಕರ್ತವ್ಯವೇನು, ಅಧಿಕಾರಿಯ ಕರ್ತವ್ಯವೇನು, ಇದು ಪ್ರತಿಯೊಂದು ಆ ವೇದಗಳ ಮುಖೇನ ಆ ಗುರುಗಳು ತಪಸ್ಸುಗಳು ದೇವಾನು ದೇವತೆಗಳು ನಮ್ಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಶಕ್ತಿ ಅಂಥದ್ದನ್ನೇ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಕತ್ತಲು ಅವಾಗ ಏನಾಗುತ್ತೆ, ನಾವು ಮಾಡಿದ್ದೇ ಸರಿ, ನಾವು ಮಾಡಿದ್ದೇ ಸರಿ, ನಾವು ನಡೆದಿದ್ದೇ ಸರಿ. ದುಡ್ಡಿರೋರಿಗೆ ನೋಡಿ ಯಾರು ಏನು ಅಂತ ನೋಡಲ್ಲ, ಅಧಿಕಾರ ಇರುವವರನ್ನು ನೋಡಿ ಯಾರು ಏನು ಅಂತ ನೋಡೋದಿಲ್ಲ. ಪ್ರತಿಯೊಂದು ಲಂಚ ಲಂಚ ಲಂಚ. ಒಬ್ಬೊಬ್ಬ ಭ್ರಷ್ಟ ಅಧಿಕಾರಿ ಒಬ್ಬ ಅಧಿಕಾರಿಯನ್ನು ಅರೆಸ್ಟ್ ಮಾಡ್ತಾರೆ, ನೀವು ನಂಬೋದಿಲ್ಲ. 10 ಲಾರಿಯಷ್ಟು ದುಡ್ಡು, ಬೆಳ್ಳಿ, ವಸ್ತ್ರ, ಒಡವೆ, ಸುಮಾರು 10 ದಿನಗಳು ತಪಾಸಣೆಗೆ ಇಳಿತಾರೆ ಸುಮಾರು 100 ಅಧಿಕಾರಿಗಳು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಎಲ್ಲಿಂದ ಸಂಸ್ಕಾರಗಳನ್ನು ಮೀರಿ ನಡೀತಿರೋದು, ವೇದಗಳನ್ನು ಮೀರಿ ನಡೀತಿರೋದು. ವೇದ ಹೇಳೋದಿದೆ, ತಂದೆ ತಾಯಿಗಳನ್ನು ಗೌರವ ಕೊಡು, ಗುರು ಹಿರಿಯರನ್ನು ಗೌರವ ಕೊಡು. ನೋಡಿ ಅಂಥದ್ದನ್ನು ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ ರಾಕ್ಷಸ. ಆ ರಾಕ್ಷಸರನ್ನು ಸದೆಬಡಿದು ಎಲ್ಲ ದೇವಾನು ದೇವತೆಗಳು ಕೇಳ್ಕೊತಾರಂತೆ, ಏನು ಮಾಡೋದು, ಬ್ರಹ್ಮನೇ ಕತ್ತಲಲ್ಲಿ ಕುತ್ಕೊಬಿಡ್ತಾನಂತೆ, ಏನಪ್ಪ ಮಾಡೋದು, ಒಳ್ಳೇದು ಹೇಳ್ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ, ಯಾವ್ದು ತಪ್ಪು ಅಂತ ಹೇಳ್ಕೊಡೋಕ್ಕೆ ನನ್ನ ಹತ್ರ ಇಲ್ಲ, ಯಾವ್ದು ಸರಿ ಅನ್ನೋದೇ ಗೊತ್ತಿಲ್ಲ, ನಾನೇ ಅಂಧಕಾರದಲ್ಲಿದ್ದೇನೆ, ಏನು ಮಾಡೋದು ಅಂತೇಳಿ ಆ ಒಂದು ಬ್ರಹ್ಮ ಶಿವ ಎಲ್ಲರೂ ಹೋಗಿ ವಿಷ್ಣುವನ್ನು ಕೇಳ್ಕೊಂಡಾಗ ಆ ವಿಷ್ಣು ಆ ಒಂದು ಕುದುರೆಯ ಆಕಾರದಲ್ಲಿ ಕುದುರೆಯ ಶಿರಸ್ಸಿನ ರೂಪದಲ್ಲಿ ಪ್ರತ್ಯಕ್ಷರಾಗಿ ಹೋಗಿ ಆ ಮಧು ಕೈಭಟ್ರ ಮೇಲೆ ಘನಘೋರ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ಆ ವೇದಗಳನ್ನು ಚತುರ್ವೇದಗಳನ್ನು ತಗೊಬಂದು ಆ ಶಾರದಾದೇವಿ ಕೊಡ್ತಾರಂತೆ. ಅಮ್ಮ ಇನ್ನು ಮೇಲೆ ಈ ವೇದಗಳಿಗೆ ನೀನೇ ಸಾಕ್ಷೀಭೂತವಾಗಿ ನಿಂತ್ಕೊ, ನೀನೇ ದಾರಿ ತೋರಿಸು, ಬೆಳಕಾಗಿ ನಿಂತ್ಕೊ ಸರಸ್ವತಿ ದೇವಿ ಅಂತ ಕೊಡ್ತಕ್ಕಂಥದ್ದು. ನಾವು ನೋಡಿ ಅತಿ ಮುಖ್ಯವಾಗಿ ಜ್ಞಾನ ಬೇಕು ಅಂದರೆ ಎಲ್ಲಿ ಹೊಡಕ್ತೇವೆ, ಶಾರದಾದೇವಿ ಹತ್ರ, ಹೌದಲ್ವೋ? ಅಂತ ಶಾರದಾದೇವಿಗೆ ವೇದಗಳನ್ನು ತಂದುಕೊಟ್ಟಂಥ ಹಯಗ್ರೀವರ ಇವತ್ತು ಉಪಾಸನೆ ದಿನ, ಅವರ ಒಂದು ಜನ್ಮದಿನ ಅನ್ನತಕ್ಕಂಥದ್ದು. ಅದರಿಂದ ಯಾರಿಗೆ ಜ್ಞಾನದ ಒಂದು ಚಿತ್ತ ಇದೆ, ಆ ಒಂದು ಉಪಾಸನೆ ಮಾಡ್ಕೋಬೇಕು, ಮನೋನಿಗ್ರಹ ಬೇಕು, ನೀವು ನೆನೆಸಿರತಕ್ಕಂಥದ್ದನ್ನು ಸಾಧಿಸ್ಕೋಬೇಕು. ಸರ್ವಾನಂದಮಯ ಎಲ್ಲದರಲ್ಲೂ ಆನಂದವನ್ನು ತುಂಬಿಸ್ತಕ್ಕಂಥದ್ದು ಯಾವಾಗ, ನಮಗೆ ಪೂರ್ಣ ಜ್ಞಾನ ಬಂದಾಗ. ಎಲ್ಲವೂ ಇಷ್ಟೇ, ಜಗನ್ನಿತ್ಯಂ ಜಗನ್ ಸತ್ಯಂ, ಎಲ್ಲವೂ ನಿನ್ನದೇ ಭಗವಂತ ಅನ್ನತಕ್ಕಂಥ ಆ ಪರಮಾತ್ಮನ ಆ ಒಂದು ಪರಿಪೂರ್ಣ ತೃಪ್ತ ಭಾವ ಬಂದಾಗ ಎಲ್ಲ ಮರೆತು ಬಿಡ್ತೇವೆ. ಆ ಪೂರ್ಣ ಜ್ಞಾನ, ಪೂರ್ಣ ಜ್ಞಾನ ಯಾರ ಹತ್ರ ಇರುತ್ತೆ, ಪರಿಪೂರ್ಣ ಗುರುಗಳ ಹತ್ರ ಇರುತ್ತೆ. ತಂದೆ ತಾಯಿಗಳಿಗಿಂತ ಗುರು ಇಲ್ಲ, ಆ ನಿಜವಾದ ತಂದೆ ತಾಯಿಯನ್ನು ತೋರಿಸ್ಕೊಡ್ತಕ್ಕಂಥ ಒಂದು ಶಕ್ತಿ ಹಯಗ್ರೀವರ್ದು. ಅಂಥ ಹಯಗ್ರೀವರ್ ದೇವಸ್ಥಾನ ಹತ್ತಿರದಲ್ಲೆಲ್ಲಾದರೂ ಇದ್ದರೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅವರಲ್ಲಿ ಇನ್ನಷ್ಟು ಶಕ್ತಿ ಜ್ಞಾನ ಹೆಚ್ಚಬೇಕು, ಸಾಮಾನ್ಯವಾಗಿ ಸಿಗೋಲ್ಲ, ಹುಡುಕಿ ನೋಡಿ, ತುಂಬ ಕಡೆ ಇರುತ್ತೆ. ಯಾರಾದರೂ ಹಿರಿಯರು ಗುರುಗಳನ್ನು ಕೇಳಿ ನೋಡಿ, ಅಂಥ ಒಂದು ದೇವಸ್ಥಾನಕ್ಕೆ ಹೋಗಿ ಗುರುವಾರ ಬುಧವಾರ ಶುಕ್ರವಾರ ಮಂಗಳವಾರಗಳನ್ನು ವಿಶೇಷವಾದ ಪೂಜೆಗಳಿರುತ್ತೆ. ಇವತ್ತಂತೂ ತುಂಬ ವಿಶೇಷ ಪೂಜೆ ಇರುತ್ತೆ. ಆ ಪ್ರಸಾದ ಜೇನುತುಪ್ಪ ಪ್ರಸಾದ ಕೊಡ್ತಾರೆ ಸಾಮಾನ್ಯವಾಗಿ ಹಯಗ್ರೀವ್ರ ಹತ್ರ. ಅದು ಯಾಕೆ ಏನು ಅನ್ನೋದನ್ನು ಕೂಡ ಮುಂದಿನ ಭಾಗದಲ್ಲಿ ಹೇಳ್ತೀನಿ, ಯಾಕಂದ್ರೆ ಆ ಜೇನುತುಪ್ಪ ತುಂಬಾ ವಿಶೇಷ. ಈಗ ಕರೆ ಸ್ವೀಕರಿಸೋ ಸಮಯ, ಯಾರು ಕರೆ ಮಾಡಿದ್ದಾರೆ ಹೇಳೋಣ ಬನ್ನಿ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ನಮಸ್ತೆ. ಯಾರಿದು? ನಾನು ಗುರುಜಿ, ಅವತ್ತು ಕಿಟಕಿಯಿಂದ ನೋಡ್ತಾ ಇದ್ನಲ್ಲ ಗುರುಜಿ. ನಾನು ಯಾರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು, ನನ್ನ ಡೇಟ್ ಆಫ್ ಬರ್ತ್ ಇಲ್ಲ ಗುರುಜಿ. ಮಕ್ಕಳ ಬಗ್ಗೆ ಮೊದಲನೇ ಮಗುವಿನ ಡೇಟ್ ಆಫ್ ಬರ್ತ್ ಕೊಡಿ. 5ನೇ ತಾರೀಕು 10ನೇ ತಿಂಗಳು ಗುರುಜಿ. ಹಾ, 1997 ಗುರುಜಿ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗಿನ ಜಾವ 9:30 ಗುರುಜಿ. ಸರಿ, ಮಗು ಹೆಸರು? ಗೌತಮ್ ಅಂತ ಗುರುಜಿ. ಹುಟ್ಟಿದ ಊರು? ಮಗು ಹುಟ್ಟಿದ ಊರು ಗುರುಜಿ, ಬೆಂಗಳೂರು. 9:30 ಗುರುಜಿ ಬೆಳಗಿನ ಜಾವ, ಗುರುವಾರ. ಸರ್ ಸರ್, ಆಗಿ ಆತಂಕ ಪಡಬೇಡಿ, ಆತಂಕ ಪಡಬೇಡಿ. ಎಂತ ಧಗ ಧಗಿಸೋ ಸೂರ್ಯ ಕೂಡ ತಂಪಾಗ್ಲೇ ಆಗ್ತಾನೆ. ಅವ್ನು ನೋಡಿ ಬೆಳಿಗ್ಗೆ ಎದ್ದೋಳೋದು ಒಂದು ಸಮಾಧಾನ, ನಡು ಮಧ್ಯಾಹ್ನದಲ್ಲಿ ನಿಗಿ 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 ಅಂತ ಇರ್ತಾನೆ, ನಿಂತ್ಕೊಳ್ಳೋಕ್ಕಾಗಲ್ಲ. ಅವನು ಕೂಡ ಪಶ್ಚಿಮಕ್ಕೆ ವಾಲ್ಲೇಬೇಕು, ಅದು ಪ್ರಕೃತಿ ನಿಯಮ, ಅದು ಪ್ರಕೃತಿ ನಿಯಮ ಅಷ್ಟೇ. ಅಂದರೆ ಪ್ರತಿನಿತ್ಯ ಪ್ರಕೃತಿ, ಆ ಸೂರ್ಯದೇವನು ಕೂಡ ಪ್ರಕೃತಿ ತಲೆ ಬಾಗ್ತಾನೆ. ಎಷ್ಟೇ ಬೆಂಕಿ ಆಗಿದ್ರು ಕೂಡ ಅವನು ತಣ್ಣಗಾಗಬೇಕು, ಅವನು ಪಶ್ಚಿಮಕ್ಕೆ ಹೋಗಲೇಬೇಕು ಸಾಕಪ್ಪ ಅಂತ. ಆ ಪಶ್ಚಿಮಕ್ಕೆ ಮುಳುಗೋವಾಗ ನೋಡಿ
ಕೆಂಪಗೆ ತಣ್ಣಗೆ ಹಾಗೆ ಅದನ್ನ ನೋಡೋದೆ ಮನೋಲ್ಲಾಸ ಉಂಟು ಮಾಡ್ತಕ್ಕಂಥದ್ದು. ಅಂದರೆ ಯಾವುದೇ ಸಮಸ್ಯೆ ಎಷ್ಟೇ ಉರಿದ್ರೂ ಕೂಡ ತಣ್ಣಗಾಗಲೇಬೇಕು, ಇದು ನಿಶ್ಚಯ. ಆದರೂ ನಾವೇನು ಮಾಡ್ತೀವಿ ಗೊತ್ತಾ, ಪಕ್ಕದವ್ರು ಹೀಗೆ ಅಂದ್ಕೊಂಡ್ರು, ಅವ್ರು ಹೀಗೆ ಅಂದ್ಕೊಂಡ್ರು, ಅವ್ರಿಗೆ ಮನೆ ಇದೆ, ಇವ್ರಿಗೆ ಕಾರ್ ಇದೆ, ಅವ್ರಿಗೆ ಉಟ್ಕೊಳ್ಳೋಕೆ ಸೀರೆ ಇದೆ, ಬಂಗಾರ ಇದೆ, ಅವ್ರಿಗೊಂದು ಇರ್ಲಿಕ್ಕೆ ಒಂದು ಸೂರಿದೆ, ನಮಗಿಲ್ಲ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಏನಾದರೂ ಕೊರಗುತ್ತಾಯಿ, ಪ್ರತಿಯೊಬ್ಬರಿಗೂ ಇದ್ದ ಹಾಕಿ ನನಗೂ ಇದೆ, ನನಗಿದೆ ಅಂದಮೇಲೆ ಎಲ್ರಿಗೂ ಅದೇ ಸತ್ಯ, ಅದೇ ನಿತ್ಯ. ಗಾಬರಿ ಪಡ್ತಿದ್ದೀರ ಅಷ್ಟೇ. ಶನಿಚಂದ್ರ ಪ್ರಭಾವ ಯಾವುದರಲ್ಲೂ ಏನರಲ್ಲೂ ಇಲ್ಲವೇ, ಮುಂದೆ ಮಕ್ಕಳಿಗೆ ಹೇಗೆ, ಹಣಕಾಸಿನದೇ ಸಮಸ್ಯೆ ನಿಮಗೆ ಅಷ್ಟೇ, ಬೇರೆ ಇನ್ನೇನು ಯೋಚನೆ ಇಟ್ಕೊಂಡು ತಲೆ ಕೆಟ್ಕೊಂಡು ಫೋನ್ ಮಾಡಿಲ್ಲ. ಇನ್ನೊಂದು ಕುಜ ರಾಹು ಸಂಧಿ ಬೇರೆ, ಭೂಮಿಗೆ ಸಂಬಂಧಪಟ್ಟಂಥದ್ದು, ಹೊಲ ತೋಟ ಗದ್ದೆಗೆ ಸಂಬಂಧಪಟ್ಟಂಥದ್ದು ಕೂಡ ದೋಷವಾಗಿರ್ತದೆ. ಆ ಹೇಳಿದ್ ಮಾಡಿ, ಶನಿ ಚಂದ್ರ ಸೇರಿದ್ರೆ ನಿಧಾನ, ವಯಸ್ಸಾದ ಕಾಲದಲ್ಲಿ ಕುಳಿತು ತುಪ್ಪದೂಟ ತಿನ್ನಬೇಕು, ಇದು ನಿಯಮ. ಖಂಡಿತ ಆಗುತ್ತೆ ತಾಯಿ, ಖಂಡಿತ ಆಗುತ್ತೆ. ಆ ಕುಜ ರಾಹು ಪ್ರಭಾವಕ್ಕೆ ಏನು ಮಾಡಿ ಅಂದರೆ ನೋಡಿ, ಈ ಒಂದು ಶ್ರಾವಣ ಮಾಸ ಅಂದ್ರೆ ಪ್ರತಿ ಒಂದು ದಿನವೂ ಒಂದೊಂದು ಅದ್ಭುತ, ಪ್ರತಿ ಕ್ಷಣವೂ ಅದ್ಭುತ. ದೇವತೆಗಳ ಒಂದು ಓಂಕಾರ ಕೇಳಿಸುತ್ತೆ. ಆ ಪ್ರಕೃತಿಗೆ, ಪ್ರಕೃತಿ ನೋಡಿ, ಜೋಗ ನೋಡಿ, ಎಲ್ಲ ನದಿಗಳು ಹುಕ್ಕಿ ಹರಿತಿದೆ. ಎಲ್ಲ ನದಿಗಳು ಅಂದರೆ ಪ್ರಕೃತಿ ಮಾತಾಡುತ್ತೆ ಅನ್ನೋದು ಅದೇ, ತೃಪ್ತಿ ಪಡುತ್ತೆ, ಆ ಸಂತಸ ಕೊಡುತ್ತೆ ಅನ್ನತಕ್ಕಂಥ ಒಂದು ಭಾವ. ಸೊ ಇಂಥ ಒಂದು ಸಂದರ್ಭದಲ್ಲಿ ಶನಿ ಅಂದ್ರೇ ಶಿವನ ಇನ್ನೊಂದು ರೂಪ, ಮಹಾಮೃತ್ಯುಂಜಯ ಅನ್ನತಕ್ಕಂಥದ್ದು. ಚಂದ್ರ ಸೇರಿದೆ ಅನ್ನತಕ್ಕಂಥ ಭಾವ ಅಂತ ಹೇಳಿದ ತಕ್ಷಣ ಮನೋಕಾರಕ, ದುರ್ಗಾಕಾರಕತ್ವ ಅನ್ನತಕ್ಕಂಥದ್ದು. ಶಿವ ಪಾರ್ವತಿ ಇರತಕ್ಕಂಥ ದೇವಸ್ಥಾನಗಳಿಗೆ ತಪ್ಪದೆ ಶಿವಮುಷ್ಟಿ ವ್ರತದ ಬಗ್ಗೆ ನಾನು ಹಿಂದೊಮ್ಮೆ ಹೇಳಿದ್ದೆ. ಈ ಶ್ರಾವಣ ಮಾಸದಲ್ಲೇ ವಿಶೇಷವಾಗಿ ಇಂಥ ಒಂದು ಸೋಮವಾರಗಳಂದು ಒಂದು ಅರ್ಧ ಸೇರು ಅಕ್ಕಿ ತೆಗೆದಿರ್ತಕ್ಕಂಥದ್ದು ಮಾಡಬೇಕು. ತೆಗೆದಿಟ್ಟು ಆ ನಾಲ್ಕು ಸೋಮವಾರಗಳಂದು ತೆಗೆದಿಟ್ಟದ್ದನ್ನು ಕೊನೆಯ ಸೋಮವಾರದಂದು ವಿಶೇಷವಾದಂಥ ಭಕ್ಷ್ಯ ಮಾಡಿ ಯಾರಾದರೂ ವಯಸ್ಸಾದವರಿಗೆ, ಭಿಕ್ಷುಕರಿಗೆ, ಇಲ್ಲ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಹಂಚತಕ್ಕಂಥದ್ದು ಮಾಡಿದರೆ ಆ ಭಗವಂತ ತೃಪ್ತನಾಗ್ತಾನೆ. ಅದಕ್ಕಿಂತ ದೊಡ್ಡ ದಾನವಿಲ್ಲ. ಊಟಕ್ಕಿಂತ ನೋಡಿ, ನಮ್ಮನ್ನು ಯಾವುದರಲ್ಲೂ ತುಂಬಿಸೋಕ್ಕಾಗಲ್ಲ, ಯಾವುದರಲ್ಲೂ ತೃಪ್ತಿ ಪಡೆದೋಕ್ಕಾಗಲ್ಲ. ಅದೇ ಒಂದು ವಿಶೇಷವಾಗಿ ಒಳ್ಳೆ ಒಂದು ಅಚ್ಚುಕಟ್ಟಾಗಿ ಒಂದಷ್ಟು ರೊಟ್ಟಿನೋ, ಮುದ್ದೆಯೋ, ಇಲ್ಲ ಅನ್ನವೋ, ಏನೋ ಒಂದು ಹಸಿವೆ ಆದಾಗ ಹಾಕಿಬಿಟ್ರೆ ತಿಂದ, ಅಮ್ಮ ಅನ್ನಪೂರ್ಣೇಶ್ವರಿ ನಿಮ್ಮ ತಾಯಿ 100 ವರ್ಷ ಇರುತ್ತಾ ಚೆನ್ನಾಗಿ ಅಂತ ಹರಿಸ್ತೇನೆ. ಸತ್ಯ ಅದೇ, ಎಲ್ಲರೂ ಕಷ್ಟಪಡೋದು ಈ ಬೊಗ್ಸೆ ಊಟಕ್ಕೆ ತಾಯಿ, ಏನೂ ಇಲ್ಲ. ಆಮೇಲೆ ಮಿಕ್ಕಿತು ಬಟ್ಟೆ, ಮಕ್ಕಳು, ಹೆಂಡತಿ, ಗಂಡ, ಅಧಿಕಾರ ಅಂತಸ್ತು, ಇದೆಲ್ಲ ಆಮೇಲೆ ಅಷ್ಟೇ, ಆತಂಕ ಪಡಬೇಡಿ. ಇದನ್ನು ಪ್ರತಿ ಸೋಮವಾರ, ಪ್ರತಿ ತಿಂಗಳು ಈ ಶ್ರಾವಣದಿಂದಲೇ ನಿರ್ಧಾರ ಮಾಡಿಕೊಳ್ಳಿ. 4-4 ಸೋಮವಾರ ಆ ಒಂದು ಅರ್ಧ ಸೇರು ಅಕ್ಕಿ, ಅಡುಗೆ ಮಾಡ್ತಕ್ಕಂಥ ಅಕ್ಕಿಯಲ್ಲಿ ಅರ್ಧ ಸೇರು ಅಕ್ಕಿ ಎತ್ತಿಡಿ, ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ. 4ನೇ ಸೋಮವಾರ ಅಚ್ಚುಕಟ್ಟಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅದರಲ್ಲಿ ಒಂದು ಸಿಹಿಯಾದಂಥ ಒಂದು ಖಾದ್ಯ ಏನಾದರೂ ಮಾಡಿಬಿಟ್ಟು, ಸಿಹಿ ಪೊಂಗಲ್ ಏನಾದರೂ ಮಾಡಿ, ಆ ಪ್ರಸಾದವಾಗಿ ಹಂಚ್ತಾ ಬರ್ತಕ್ಕಂಥದ್ದು ಮಾಡಿ, ಒಂದು 4 ತಿಂಗಳಲ್ಲೇ ನೋಡಿ ಮ್ಯಾಕ್ಸಿಮಮ್ ನಿಮ್ಮ ಮನೆಯ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ. ಮಿಕ್ಕಿದ್ದನ್ನು ಭಗವಂತನಿಗೆ ಬಿಡಿ, ಏನಾಗ್ಬಿಡುತ್ತೆ. ಬಂದ ಮೇಲೆ ನಾವು ಹೋಗಲೇಬೇಕು, ಯಾಕೆ ಆತಂಕ ಪಡ್ತೀರಾ, ಗಾಬರಿ ಪಡ್ತೀರಾ, ಯಾಕೆ ಕಣ್ಣೀರಾಗ್ತೀರಾ? ಕಣ್ಣೀರು ಒಂದೇನೋ ನೆನೆಸ್ಕೊಳ್ಳೋದು, ಇಷ್ಟೊಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಇಷ್ಟೊಳ್ಳೆ ಸಂಸ್ಕಾರ ಕೊಟ್ಟಿದ್ದಾನೆ, ಇಷ್ಟೊಳ್ಳೆ ದೇವರ ದರ್ಶನ ಕೊಟ್ಟಿದ್ದಾನೆ, ಇರೋದನ್ನು ಬಿಟ್ಟು ಇಲ್ಲದ್ರ ಕಡೆಯೇ ನಾವು ಓಡೋದು, ಇದೇ ಆಗೋದು. ಅದರಿಂದ ಆತಂಕ ದಯವಿಟ್ಟು ಒಳಗಾಗಬೇಡಿ, ಎಲ್ಲವೂ ಒಳ್ಳೆದಾಗ್ತಕ್ಕಂಥದ್ದು. ಪದ್ಮಾವತಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುಜಿ ಮಾತುಕತೆ ಮುಂದುವರಿಸುವ. ನಾನಾಗಲೇ ಹೇಳ್ತಿದ್ದೆ, ಹಯಗ್ರೀವರ ಒಂದು ಉಪಾಸನೆ ತುಂಬಾ ಶ್ರೇಷ್ಠ. ಅದರಲ್ಲೂ ಹಯಗ್ರೀವರ ದೇವಸ್ಥಾನದಲ್ಲಿ ಜೇನುತುಪ್ಪ ಪ್ರಸಾದ ಕೊಡ್ತಾರೆ. ನೋಡಿ, ಆಯುರ್ವೇದದಲ್ಲೇ ಉಲ್ಲೇಖವಿದೆ, ಜೇನುತುಪ್ಪವನ್ನು ಅತಿ ಮುಖ್ಯವಾಗಿ ಮಕ್ಕಳಿಗೆ ತಿನ್ನಿಸ್ಬೇಕು. ಶುದ್ಧವಾದಂಥ ಹಸಿಯಾದಂಥ ಜೇನುತುಪ್ಪವನ್ನು ತಿನ್ನಿಸೋದ್ರಿಂದ ಏನೇ ನಿಯಮ ಇದೆ ನೋಡಿ, ಒಂದೊಂದಲ್ಲ ಅದ್ಭುತ. ಮೆದುಳಿನ ದುರ್ಬಲತೆಯು ನಿವಾರಣೆಯಾಗಿ ಮೆದುಳಿಗೆ ಹೆಚ್ಚಿನ ಶಕ್ತಿಯು ಲಭಿಸಿ ಜ್ಞಾಪಕ ಶಕ್ತಿ ಬೆಳೆಯುತ್ತೆ, ಬರೀ ಜೇನುತುಪ್ಪ ತಗೊಳ್ಳೋದ್ರಿಂದಲೇ. ಇನ್ನು ಭಗವಂತನ ಪ್ರಸಾದವಾಗಿ ತಗೊಳ್ಳೋದ್ರಿಂದ ಎಂಥ ಒಂದು ಲಾಭ ಆಗ್ಬೋದು ಯೋಚನೆ ಮಾಡ್ತಾರೆ. ಅದಷ್ಟೇ ಅಲ್ಲ, ಮೂತ್ರ ರೋಗಕ್ಕೆ ಒಂದು ರಾಮಬಾಣ ಜೇನುತುಪ್ಪ ಬಂದು. ಸೊ ಹಯಗ್ರೀವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಂಪಲ್ಸರಿ ಈ ಒಂದು ಜೇನುತುಪ್ಪ ಪ್ರಸಾದವನ್ನು ತಗೊಬಂದು ರಾತ್ರಿ ಮಲಗೋಕ್ಕೆ ಮೊದಲು ಆ ಪ್ರಸಾದದ ಜೇನುತುಪ್ಪವನ್ನು ಸೇವಿಸ್ತಾ ಒಂದು 1 ಟೀ ಸ್ಪೂನಷ್ಟು ತೆಗೆದುಕೊಳ್ತಾ ಬರೋದ್ರಿಂದ ಮೂತ್ರ ರೋಗದಿಂದ ಬಾಧೆಗೊಳಗಾಗಿರೋರು ಕೂಡ ಆ ದೋಷ ರೋಗ
ನಿವಾರಣೆ ಆಗುತ್ತೆ. ಮೂತ್ರ ಕಟ್ಟು ಸರಿಯಾಗಿ ಯೂರಿನ್ ಪಾಸ್ ಬರೋಲ್ಲ, ಬಿಟ್ಟು ಬಿಟ್ಟು ಬರ್ತಕ್ಕಂಥದ್ದು, ಏನೋ ಇನ್ಫೆಕ್ಷನ್ ಆಗಿದೆ, ಏನೋ ವಾಸನೆ ಬರುತ್ತೆ ಯೂರಿನ್ ಮಾಡಬೇಕಾದ್ರೆ ಅಂದುಕೊಳ್ತಕ್ಕಂಥವ್ರಿಗೂ ಕೂಡ ವಿಶೇಷವಾದಂಥ ರಾಮಬಾಣ ಈ ಒಂದು ಜೇನುತುಪ್ಪ ಪ್ರಸಾದ. ಇನ್ನೊಂದು ಅದಷ್ಟೇ ಅಲ್ಲ, ಅತಿ ಮುಖ್ಯವಾಗಿ ನರದೌರ್ಬಲ್ಯ ಸಮಸ್ಯೆ ಆಗಿಬಿಟ್ಟಿದೆ, ಉನ್ಮಾದ ಸಮಸ್ಯೆ ಆಗಿಬಿಟ್ಟಿದೆ, ಶಕ್ತಿನೇ ಇಲ್ಲ, ಯಾಕೋ ಬೋನ್ಸಲ್ಲಿ ಸ್ಟ್ಯಾಮಿನೇ ಇಲ್ಲ ಅಂದುಕೊಳ್ತಕ್ಕಂಥವ್ರು ಕೂಡ ಪ್ರತಿನಿತ್ಯ ಈ ಒಂದು ಜೇನುತುಪ್ಪವನ್ನು ಮನೆ ಮದ್ದಾಗಿಯೇ ಬಳಸಿ ನೋಡಿ, ಮನೆ ಮದ್ದಾಗಿಯೇ. ನೀವು ನಿಜವಾಗ್ಲೂ ಹೇಳ್ತೇನೆ, ನೀವು ಪ್ರಸಾದಕ್ಕೆ ಹೋಗಬೇಕು ಅಲ್ಲಿ ಸಿಗಲಿಲ್ಲ ಏನು ಮಾಡೋದು ಭಗವಂತ, ಪರವಾಗಿಲ್ಲ ಎಲ್ಲಿ ಅದು ಶುದ್ಧವಾದ ಜೇನುತುಪ್ಪ ಸಿಕ್ತು ಅಂದರೆ ತಗೋಬಂದು ಇದನ್ನು ಪ್ರತಿನಿತ್ಯ ಆಹಾರ ರೂಪವಾಗಿ ಸೇವಿಸ್ತಾ ಬಂದರೆ, ಅಂದರೆ ಆ ಜೇನುತುಪ್ಪವನ್ನು ಏನಾದರೂ ಒಂದು ಬ್ರೆಡ್ಡಲ್ಲೋ ಸ್ಯಾಂಡ್ವಿಚಲ್ಲೋ ಹಾಕೊಂಡು ಸೇವಿಸ್ತಾ ಮಕ್ಕಳಿಗಾಗಲಿ ನೀವಾಗಲಿ ಯಾರು ನರದೌರ್ಬಲ್ಯದಿಂದ ಬಳಲ್ತಿದ್ದಾರೋ, ತುಂಬ ಸ್ವಲ್ಪ ದೂರ ನಡೆಯುವಷ್ಟರಲ್ಲಿ ಯಾಕೋ ಸುಸ್ತು ಗುರುಗಳೇ, ಯಾಕೋ ಸೊಂಟ ನೋವು ಗುರುಗಳೇ, ಯಾಕೋ ಕುತ್ತಿಗೆ ನೋವು ಗುರುಗಳೇ, ಯಾಕೋ ಮಂಡಿ ನೋವು ಗುರುಗಳೇ ಅಂದುಕೊಳ್ತಕ್ಕಂಥವ್ರಿಗೆ ವಿಶೇಷ ರಾಮಬಾಣ ನೆನಪಿಟ್ಟುಕೊಳ್ಳಿ. ನಾಲ್ಗೆಗೆ ರುಚಿ ಸಿಗ್ತಿಲ್ಲ, ನಾಲ್ಗೆಗೆ ಪಥ್ಯ ಆಗ್ತಿಲ್ಲ, ಯಾಕೋ ವೈಕ್ ಅಂತಾರೆ ಮಕ್ಕಳು ಅಂದುಕೊಳ್ಳತಕ್ಕಂಥವ್ರು ಬಜೆಯನ್ನು ಸುಟ್ಟುಬಿಟ್ಟು ಜೇನಿನಲ್ಲಿ ಸ್ವಲ್ಪ ಹರ್ಕೋಬೇಕಾಗುತ್ತೆ. ಹರಿದು ಒಂದು ನಾಲ್ಗೆಗೆ ತಿಕ್ಕಿಸೋದ್ರಿಂದ ಕೂಡ ಆ ನಾಲ್ಗೆ ಮಂದ ಹಿಡಿದಿರ್ತಕ್ಕಂಥ ನಾಲ್ಗೆ ಚುರುಕಾಗಿ ಆ ಕಫ ಕಟ್ಕೊಬಿಡುತ್ತೆ ಮಕ್ಕಳಿಗೆ. ನೋಡಿ ಈ ಶ್ರಾವಣ ಮಾಸದಲ್ಲಿ ಕಫ ಜಾಸ್ತಿ ನೋಡಿ. ಸುಮ್ಮನೆ ಎಲ್ಲ ಗುರುಗಳು ಒಂದೊಂದು ಪೂಜೆ ಇಡ್ತಾರೆ, ಒಂದೊಂದು ದೇವಸ್ಥಾನಕ್ಕೆ ಹೋಗು ಅಂತಾರೆ, ಅಂದರೂ ಕೂಡ ಅದರಲ್ಲೊಂದು ನಿಯಮ ಇರುತ್ತೆ ಗೊತ್ತು, ಈಗೆಲ್ಲ ಕಫದ ಸಮಸ್ಯೆ. ಸೊ ಹಯಗ್ರೀವ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆ ಜೇನುತುಪ್ಪವನ್ನು ಸೇವಿಸೋದ್ರಿಂದ ಆ ಕಫ ಹೋಗುತ್ತೆ, ದೇಹ ಉಷ್ಣವಾಗುತ್ತೆ, ಕಂಡು ಪುಷ್ಟು ಬೋನ್ ಸ್ಟ್ರಕ್ಚರ್ ತುಂಬ ಸ್ಟ್ರಾಂಗ್ ಆಗಿರ್ತೀರಾ ಅಂದುಕೊಳ್ಳತಕ್ಕಂಥ ಒಂದು ಭಾವ. ಸೊ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಇನ್ನಷ್ಟಿದೆ ಮುಂದಿನ ಭಾಗದಲ್ಲಿ ಕಾದ್ರು. ಈಗ ಮತ್ತೊಂದು ಕರೆ ಸ್ವೀಕರಿಸೋಣ. ಯಾರು ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ, ಗುರುಜಿ ಅವರಿಗೆ ಏನು ಪರಿಹಾರ ನೀಡ್ತಾರೆ ಕೇಳೋಣ ಬನ್ನಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಗುರುಜಿ, ನನ್ನ ಹೆಸರು ನಂದಿನಿ ಅಂತ. ನಂದಿನಿ, ಎಲ್ಲಿಂದ ಮಾಡ್ತಿದ್ಯಾ ತಾಯಿ? ಬೆಂಗಳೂರಿಂದನೇ ಗುರುಜಿ. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತಿರೋ? ನಂದು ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಖಂಡಿತ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ಗುರುಜಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ಲ, ಮದ್ವೆ ಡೇಟ್ ಕೊಡ್ಬೋದಾ ಗುರುಜಿ? ಪಾಪು ಇದೆಯಾ ತಾಯಿ? ಇನ್ನೂ ಇಲ್ಲ ಗುರುಜಿ, ಅದು 11ನೇ ತಿಂಗಳಲ್ಲಿ ಮದ್ವೆ ಆಗಿದೆ, 2012ರಲ್ಲಿ ನಮ್ದು. ಆಗಿಲ್ಲ ಆಗಿಲ್ಲ, ಮದುವೆ ಆದ ಡೇಟೇ ಕೊಡಿ ತಾಯಿ. 19/11/2012 ಗುರುಜಿ. ಸಮಯ ಬೆಳಗ್ಗೆ 9:30 to 10:05. ಓಕೆ 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 ಓಕೆ. ಬೆಂಗಳೂರು ಅಲ್ವಾ ಮದುವೆ ಆಗಿದ್ದು? ಆ ಗುರುಜಿ, ಬೆಂಗಳೂರಲ್ಲೇ ಮದುವೆ ಆಗಿದ್ದು. ಓ ರಾಮ, ಈ ಮದುವೆನೇ ಗಡಿಬಿಡಿಲಾಗಿರೋದು ತಾಯಿ? ಖಂಡಿತ. ಹೌದು ಗುರುಜಿ. ಓ ಗಲಾಟೆಗಳು, ಕಿರಿಕಿರಿಗಳು, ಟೆನ್ಷನ್ಗಳು ಯಾಕಪ್ಪ ಅದು ಅನ್ನಿಸ್ಬಿಟ್ಟಿರುತ್ತೋ ರಾಮ. ಹೌದು ಗುರುಜಿ, ಹಂಗೆ ಆಗಿರೋದು ಇವಾಗ. ಏನ್ಲಿ ಏನ್ಲಿ, ಏನಾಗಲ್ಲಮ್ಮ, ಏನು ಆಗಲ್ಲ, ಏನು ಯೋಚನೆ ಮಾಡಬೇಡಿ. ಚೆನ್ನಾಗಿದೆ ಈ ಜಾತಕದಲ್ಲಿ ಸ್ವಲ್ಪ ಈ ಒಂದು ಶನಿ ಸ್ವಲ್ಪ ಈ ಬುಧನ ಜೊತೆನಲ್ಲಿ ಇರೋದ್ರಿಂದ ನಿಮ್ಮ ಯಜಮಾನ ಎಲ್ಲಾ ಕೆಲಸಗಳು ಮಾಡಕ್ ಹೋಗ್ತಾನ. ಏನು ಆಗಲ್ಲ ಗುರುಜಿ, ಬುಧ ಮಾತ್ರ ಒಂದ್ ಕಡೆ ನಿಂತ್ಕೊಳ್ಳಲ್ಲ ಮನಸ್ಸು. ಪಾಲುದಾರಿಕೆಯಲ್ಲಿ ನೋವು ತಿಂತಾನೆ, ತನ್ನವರಿಂದಲೇ ನೋವು ತಿಂತಾನೆ, ಪ್ರಯಾಣಗಳಲ್ಲಿ ಅಪಘಾತ ಭೀತಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಏನಾದ್ರೂ ಒಂದು ಕಿರಿಕಿರಿ. ಆ ಬುಧ ಬೇರೆ, ವಕ್ರ ನೋಡಿ, ಇವ್ರು ಯಾರಿಗೆ ಸಹಾಯ ಮಾಡುದು, ಯಾರಿಗೆ ದುಡ್ಡು, ಯಾರ್ದು ವ್ಯವಹಾರ, ಪಾರ್ಟ್ನರ್ಶಿಪ್ಪು, ಫ್ರೆಂಡ್ಶಿಪ್ಪು, ಲೆಕ್ಕಾಚಾರ, ಚೀಟಿ ವ್ಯವಹಾರ, ಫೈನಾನ್ಸ್ ವ್ಯವಹಾರ, ಗಾಡಿ ಹಾಕೋದು, ಈ ತರದ್ ಏನು ಆದ್ರೂ ಸರಿ ಪೆಟ್ಟುಗಳು ತಿಂದಿರ್ತಾರೆ ಪುಟ್ಟ. ಹೌದು ಗುರುಜಿ, ತಿಂದಿದ್ದಾರೆ. ಸರಿ ಸರಿ, ನಾ ಹೇಳಿದ ಪುಟ್ಟದಾಗ ಒಂದು ಪರಿಹಾರ ಮಾಡ್ಕೊಳ್ಳಿ. ಬುಧ ಅಂದ್ರೇನೆ ಇನ್ಯಾರೂ ಅಲ್ಲ, ಸಹೋದರಿ ಕಾರಕತ್ವ ಅಂತ ಹೇಳ್ತಾರೆ. ಅವ್ರಿಗೆ ಏನಾದರೂ ಯಾರಾದರೂ ಅಕ್ಕ ತಂಗಿ ಇದ್ರೆ ಚೆನ್ನಾಗಿರೋಲ್ಲ, ನೆಮ್ಮದಿ ಆಗಿರೋಲ್ಲ. ಅಂದ್ರೆ ಅಕ್ಕ ತಂಗಿ ತಮ್ಮ ಒಬ್ಬನೇ ಇರೋದು ಗುರುಜಿ. ಸರಿ, ನಿಮಗೆ ಅಕ್ಕ ತಂಗಿ ಯಾರಾದರೂ ಇದ್ರೂ ಸರಿ, ಇಲ್ಲ ಅವ್ರಿಗೆ ಅಕ್ಕ ತಂಗಿ ಇದ್ರೂ ಸರಿ, ಇಲ್ಲ ಅವ್ರಿಗೆ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ ಅನ್ನತಕ್ಕಂಥವ್ರು ಯಾರಾದರೂ ಇದ್ರೂ ಸರಿ, ಅವರಿಗೆ ಹೇಗೋ ಶ್ರಾವಣಗಳ ಸಂಭ್ರಮ ಕರೆದು ಒಂದು 5 ಜನಕ್ಕೆ ಮೊರದ ಭಾಗಿನ ನಿನ್ನ ಕೈಯಾರೆ ಕೊಡು ತಾಯಿ, ನಿನ್ನ ಕೈಯಾರೆ ಕೊಡು. ಅದ್ಭುತ ಆಗ್ತಕ್ಕಂಥದ್ದು ತಪ್ಪದೆ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯ ಮುಗಿಯೋರ್ಗೂ ಹೇಗೋ ಆ ಒಂದು ಶ್ರಾವಣ ಒಂದು ಅರ್ಧ ಭಾಗ ಆಗಿಬಿಟ್ಟಿದೆ, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ. ಅದಕ್ಕೇನು ಮಾಡಿ ಅಂದರೆ ಅಟ್ಲೀಸ್ಟ್ ಈ ಅರ್ಧ ಭಾಗದಲ್ಲಾದರೂ ಪ್ರತಿನಿತ್ಯವೂ ತಪ್ಪದೆ ಹತ್ತಿರದಲ್ಲಿಯೇ ವೆಂಕಟೇಶ್ವರ, ಲಕ್ಷ್ಮಿ, ಪದ್ಮಾವತಿ, ಮಹಾಲಕ್ಷ್ಮಿ, ನಾಲ್ಕರಲ್ಲಿ ಯಾವ ದೇವಸ್ಥಾನ ಇದ್ದರೂ ಸರಿ, ಹೋಗಿ ಆ ಒಂದು ವಿಷ್ಣುವಿನ ಹೆಸರಿನಲ್ಲಿ, ವೆಂಕಟೇಶ್ವರರ ಹೆಸರಿನಲ್ಲೇ, ಇಲ್ಲ ಇಡೀ ಕುಟುಂಬದವರ ಹೆಸರಿನಲ್ಲೇ ಅರ್ಚನೆ ಮಾಡಿಸಿ
ಹೆಸರು ಬೇಳೆ ಪಾಯಸ ಇಲ್ಲ ಕೋಸಂಬರಿ ಇಲ್ಲ ಹೆಸರು ಬೇಳೆ ಹುಗ್ಗಿ ಏನಾದರೂ ಹೆಸರು ಕಾಳು ಹುಗ್ಗಿ ಕಂಪಲ್ಸರಿ ತೆಗೆದುಕೊಂಡು ಹೋಗಿ ಅಲ್ಲೊಂದು 5 ಜನಕ್ಕಾಗಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ ಒಮ್ಮೆ ನಿಮಗೆ ಈ ಒಂದು ತಿರುಮಲ ಕ್ಷೇತ್ರ ಚಿಕ್ಕ ತಿರುಪತಿ ಕ್ಷೇತ್ರಗಳು ಎಲ್ಲಿಯಾದರೂ ವೆಂಕಟೇಶ್ವರ ಕ್ಷೇತ್ರಗಳು ಅಂತ ಹೇಳ್ತವೆ ನೋಡಿ ನಿಮಗೆ ಹತ್ರ ಇತ್ತು ಅಂದರೆ ಆಯಿತು ಅಂದಾಗ ಒಂದ್ಸಲಿ ಹೋಗಿ ಸಂಕಲ್ಪ ಮಾಡಿಕೊಂಡು ಕಲ್ಯಾಣೋತ್ಸವ ಒಂದ್ಸಲಿ ಮಾಡಿಸ್ಕೊಂಡು ಬಂದ್ರೋ ತಾಯಿ ಖಂಡಿತ ಒಳ್ಳೆಯದಾಗುತ್ತೆ ನೀವು ನೆನೆಸಿದ್ದೆಲ್ಲವೂ ಒಳ್ಳೆ ಸುಖಪ್ರಾಪ್ತಿಯಿಂದ ಬರ್ತಕ್ಕಂಥದ್ದಾಗುತ್ತೆ ತಪ್ಪಬೇಡಿ ಎಷ್ಟು ಮಾಡಿಕೊಡಿ ಒಳ್ಳೆಯದಾಗ್ತಕ್ಕಂಥ ನಂದಿನಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ ಪ್ರತಿನಿತ್ಯ ಈ ಒಂದು ವಾಸ್ತುಕ್ಕೆ ಸಂಬಂಧಪಟ್ಟಂತ ಒಂದು ಏನಾದರೂ ಒಂದು ಟಿಪ್ಪಣಿ ಮಾಹಿತಿ ನಿಮ್ಗೆ ಕೊಡ್ತಿರ್ತಕ್ಕಂಥದ್ದು ಹಿಂದೆ ನಾನು ಹೇಳ್ತಿದ್ದೆ ಈ ಶ್ರಾವಣಗಳ ಆರಂಭಕ್ಕೂ ಮೊದಲು ಯಾವ ಕಡೆ ನಿಮ್ಮ ನಿವೇಶನ ಖಾಲಿ ಇದ್ದು ಬಿಟ್ಟರೆ ನೀವು ಮನೆ ಕಟ್ಕೊಂಡು ಖಾಲಿ ಇದ್ದು ಬಿಟ್ಟರೆ ಏನೇನು ಅನಾಹುತ ಆಗುತ್ತೆ ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ತಿದ್ದೆ ಇವತ್ತು ತುಂಬ ವಿಶೇಷವಾಗಿ ಈ ಪಶ್ಚಿಮದಲ್ಲಿ ಏನಾದರೂ ಖಾಲಿ ಇದ್ದರೆ ಏನಾಗಬಹುದು ಅಂತ ನೋಡಿ ನೀವು ಮನೆ ಕಟ್ಕೊಂಡಿದ್ದೀರಾ ಇದು ಪೂರ್ವ ಸೂರ್ಯ ಉದಯ ಆಗ್ತಕ್ಕಂಥದ್ದು ಪಶ್ಚಿಮ ಮುಳುಗ್ತಕ್ಕಂಥದ್ದು ಎಡಗೈ ಕಡೆ ಇರೋದು ಇದು ಉತ್ತರ ಇದು ದಕ್ಷಿಣ ಅಂತಕ್ಕಂಥದ್ದು ಅಂಥ ಒಂದು ಪಶ್ಚಿಮ ಏನಾದರೂ ಖಾಲಿ ಇದ್ದರೆ ಕನ್ಫರ್ಮ್ ಮನೆಯ ಹಿರಿಯರಿಗೆ ಕೂತು ಪಶ್ಚಿಮ ಯಾವುದಕ್ಕೆ ಆಧಿಪತ್ಯ ಹರೇಶ್ವರರಿಗೆ ಆಧಿಪತ್ಯ ಸೊ ಮನೆಯಲ್ಲಿ ಏನಾಗುತ್ತೆ ಹೇಳಿ ಖರ್ಚುಗಳು ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ ಅಯ್ಯೋ ಬೇಡಪ್ಪ ಪಶ್ಚಿಮ ಖಾಲಿ ಇದ್ಬಿಟ್ಟ ಅಂದರೆ ಮನೆ ಯಜಮಾನ ಕೈ ಬಳೆ ಹಾಕೊಂಡು ಕುತ್ಕೊಳ್ಳೋದಂತೂ ಪಕ್ಕ ಅವ್ನಿಗೆ ಎಷ್ಟು ಮಾಡಿದ್ರು ದುಡಿಯೋಕ್ಕೆ ಸಾಕಾಗಲ್ಲ ದುಡಿದು ಮನೆಗೆ ಎಷ್ಟೇ ತಂದರೂ ಕೂಡ ಖರ್ಚು ಸಾಲ ಇನ್ನೊಂದಾಗುತ್ತೆ ಪಶ್ಚಿಮದಲ್ಲಿ ಖಾಲಿ ಇದ್ದರೆ ನಿಮಗೆ ಒಳ್ಳೆ ವರ್ಕರ್ಸ್ ಸಿಗ್ತಾರೆ ಖಂಡಿತ ಆದರೆ ಆ ವರ್ಕರ್ಸು ಮನೆ ಹೆಣ್ಣುಮಕ್ಕಳ ಮೇಲೆ ಏನಾದರೂ ಕೆಟ್ಟ ದೃಷ್ಟಿ ಬೀಳೋದು ಇದೆ ಹಾಗೆ ಕೆಲಸ ಇದ್ದಾಗ ಕೆಲಸಗಾರರಿದ್ದಾಗ ಆ ಒಂದು ಕೆಲಸ ಇರಲ್ಲ ಈ ಥರ ಆಗುತ್ತೆ ಏನಾದರೂ ಸ್ವಂತ ವ್ಯವಹಾರ ಮಾಡ್ತಿದ್ದೀರಾ ಒಂದು ಫ್ಯಾಕ್ಟ್ರಿ ನಡೆಸ್ತಿದ್ದೀರಾ ಒಂದು ಪ್ಲಂಬಿಂಗ್ ಕೆಲಸ ಮಾಡಿಸ್ತಿದ್ದೀರಾ ಒಂದು ಪೇಂಟಿಂಗ್ ಕೆಲಸ ಮಾಡಿಸ್ತಿದ್ದೀರಾ ನಿಮ್ಮದೇ ಅಂತ ಒಂದು ಆಳು ಕಾಳು ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಖಂಡಿತ ತೊಂದರೆ ಇದಪ್ಪ ಖಂಡಿತ ನೋಡಿಕೊಂಡು ಇದಂತೂ ಎಚ್ಚರಿಕೆ ಆಯಿತಾ ನೀವು ಪಶ್ಚಿಮ ಖಾಲಿ ಇದ್ಬಿಟ್ರೆ ಹೆಂಡತಿ ಕೈಗೆ ಬಾಯಿಗೆ ಸಿಕ್ಕಾಕೊಂಡು ನೀವು ನರಳಾಡ್ಬಿಡ್ತೀರ ಅಯ್ಯೋ ಬೇಡಪ್ಪ ದೇಶ ಅಂತ ಖಂಡಿತ ಹೋಗ್ತಾನೆ ಆ ಮನುಷ್ಯ ಹೋಗ್ಬಿಡ್ಬೇಕು ಅನಿಸುತ್ತೆ ಖಂಡಿತ ಮನೆ ಯಜಮಾನನಿಗೆ ಸೊಂಟದಲ್ಲಿ ಒಂದು ಆಪರೇಷನ್ ಆಗೋ ಚಾನ್ಸಸ್ ಇರುತ್ತೆ ಮನೆ ಮಗ ಬಂದು ಮನೆ ಬಿಟ್ಟು ಓಡೋಗೋ ಸಾಧ್ಯತೆನೇ ಇರುತ್ತೆ ದೊಡ್ಡ ಮಗ ಖಂಡಿತ ಬುದ್ಧಿವಂತನಾದರೂ ಅವನಿಗೆ ಮನೆಯಲ್ಲಿ ತಂದೆ ಜೊತೆ ಹೊಂದಾಣಿಕೆ ಆಗೋಲ್ಲ ಏನೋ ಒಂದು ನೋವು ಪಶ್ಚಿಮದಲ್ಲಿ ಖಾಲಿ ಇಟ್ಬಿಟ್ರೆ ಅದರಲ್ಲಿ ನಿಮಗೇನಾದರೂ ಕೊನೆ ಮಗ ಅಂತ ಏನಾದರೂ ಇದ್ದರೆ ಎರಡು ಗಂಡು ಮಕ್ಳು ಏನಾದರೂ ಇದ್ದು ಅದರಲ್ಲಿ ಕೊನೆಯವನೇನಾದರೂ ಗಂಡು ಮಗು ಇದ್ದರೆ ಇಲ್ಲ ಎರಡು ಮಕ್ಕಳಿದ್ದು ಕೊನೆಯವನು ಗಂಡು ಮಗು ಆಗಿದ್ದರೆ ಅವನಿಗೆ ಏನಾದರೂ ನರದೌರ್ಬಲ್ಯ ಸಮಸ್ಯೆ ಆಗ್ತಕ್ಕಂಥದ್ದು ಫಿಟ್ಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅವನಿಗೆ ನೆತ್ತಿಗೆ ಏನಾದರೂ ಪೆಟ್ಟು ಬಿದ್ದು ಮಾರ್ಗ ಬೀಳ್ತಕ್ಕಂಥದ್ದು ಆಗುತ್ತೆ ದೊಡ್ಡ ಮಗ ಇದ್ದರೆ ಅವನ ಮದುವೆ ಬಂದು ನಿಂತ್ಕೊಳ್ತಕ್ಕಂಥ ಒಂದು ಭಾವ ಆಗಿಬಿಡುತ್ತೆ ಪಶ್ಚಿಮ ಖಾಲಿ ಇದ್ದುಬಿಟ್ಟೆ ಸುಮ್ಮನೆ ಅಲ್ಲ ಶನೇಶ್ವರರ ಪೂರ್ಣ ಪ್ರಭಾವ ಸಂತಾನ ಕೊಡಿಸ್ತಾರೆ ಮಹಾಶಕ್ತಿ ಖರ್ಚು ಇಡಿಸ್ತಾರೆ ನೀವು 50,000 ದುಡಿದ್ರು ಅಯ್ಯ ನಾನು ಒಂದು ಚಾಲೆಂಜ್ ಹೇಳ್ತೇನೆ ನಿಮಗೆ ಪಶ್ಚಿಮ ಖಾಲಿ ಇದ್ಬಿಡ್ತು ಅಂದರೆ ನಿಮ್ಮ ಕತೆ ಗೋವಿಂದ ನೀವು ಅವತ್ತು ಅರ್ಧ ಸೇರು ಅಕ್ಕಿ ತಗೋಬಂದು ಅರ್ಧ ಪಾವು ಹಿಟ್ಟು ತಗೋಬಂದು ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಆ ಥರದ್ದು ಪರಿಸ್ಥಿತಿ ಆಗುತ್ತೆ 101% ಮೂಗುತಿಯ ಸಮೇತ ನೀವು ಅಡ ಇಡೋ ಪ್ರಸಂಗ ಮಾಡ್ತಾನೆ ಮನೇಲಿ ಬಂಗಾರ ಇಡೋದು ಬಿಡೋಲ್ಲ ಶನೇಶ್ವರ ಪಶ್ಚಿಮ ಖಾಲಿ ಇದ್ಬಿಟ್ರೆ ಹೋಗುವಂತ ಸೊಂಟ ಬಿದ್ದೋಯ್ತು ಮನೆ ಯಜಮಾನ ಸೋಮಾರಿ ಆಗ್ಬಿಡ್ತಾನೆ ಪಶ್ಚಿಮ ದಿಕ್ಕಲ್ಲಿ ಏನಾದರೂ ಖಾಲಿ ಬಿಟ್ಬಿಟ್ಟು ಪೂರ್ವ ಕಟ್ಕೊಂಡಿರೋದು ಉತ್ತರದಲ್ಲಿ ಕಟ್ಕೊಂಡಿರೋದು ಇಲ್ಲ ದಕ್ಷಿಣದಲ್ಲಿ ಕಟ್ಕೊಂಡು ಪಶ್ಚಿಮ ಪೂರ್ತಿ ಖಾಲಿ ಬಿಟ್ಬಿಟ್ಟಿರ್ತಕ್ಕಂಥ ಒಂದು ಭಾವ ಆಗ್ಬಿಡ್ತು ಅಂದರೆ ಪಾಪ ಯಾವ ಮಟ್ಟಕ್ಕೆ ಅಂದರೆ ತನ್ನ ಒಳ ಉಡುಪುಗಳನ್ನು ಹರಿದಿರ್ತಕ್ಕಂಥ ಉಡುಪುಗಳನ್ನು ತಾನೇ ಸ್ಟಿಚ್ ಮಾಡಿ ಧರಿಸುವ ಮಟ್ಟಕ್ಕೆ ಬಂದುಬಿಡ್ತಾನೆ ನೋಡಿ ನಮ್ಮ ಕಡೆ ಒಂದು ನಿಯಮ ಇದೆ ತಪ್ಪು ತಿಳ್ಕೊಬೇಡಿ ಒಳ ಉಡುಪುಗಳನ್ನು ನಾವು 3 ತಿಂಗಳ ಮೇಲೆ ಹಾಕೊಲ್ಲ ಬಿಸಾಕ್ತೀವಿ ಅದನ್ನು ಬೇರೆ ಏನಕ್ಕೂ ಬಳಸ್ಕೊತೀವಿ ಹಾಕೊಲ್ಲ 3 ತಿಂಗಳು ಮ್ಯಾಕ್ಸಿಮಮ್ 6 ತಿಂಗಳು ಇದು ನಿಯಮ ಆದರೆ ಅದೇ ಒಳ ಉಡುಪುಗಳನ್ನು ಹರಿದು ಹೋಗಿ ಅದನ್ನೇ ಸ್ಟಿಚ್ ಮಾಡಿ ಹಾಕೊಳ್ಳೋಷ್ಟು ಮಟ್ಟಕ್ಕೆ ಶನೇಶ್ವರ ತಂದಿರ್ತಾರೆ ಶನೇಶ್ವರ ಅಂದ್ರೆ ಹರಿದು ಬಟ್ಟೆ ಒಳ ಉಡುಪುಗಳನ್ನು ಕೂಡ ಬಿಡೋದಿಲ್ಲ ಮಲಿನ ಮಾಡಿಸಿರ್ತಾನೆ ಅನ್ನತಕ್ಕಂಥದ್ದು ಸೊ ದಯವಿಟ್ಟು ಮನೆ ಏನಾದರೂ ಕಟ್ಕೊಂಡಿದ್ರೆ ದಕ್ಷಿಣ ಮಾತ್ರ ಅಪ್ಪಿತಪ್ಪಿ ತುಂಬ ಖಾಲಿ ಬಿಡ್ಬೇಡ್ರಪ್ಪ ಮುಳುಗ್ಬಿಡ್ತೀರಯ್ಯ ಚಂದ್ರನಂಥವನು ಕೂಡ
ಅವಮಾನಕ್ಕೊಳಗಾಗ್ಬಿಟ್ಟ ಅನ್ನತಕ್ಕಂಥ ಒಂದು ಭಾವ, ಎಚ್ಚರಿಕೆ ಇನ್ನಷ್ಟಿದೆ. ಮುಂದಿನ ಭಾಗದಲ್ಲಿ ಮಾತಾಡೋಣ ಗುರುಜಿ. ಈ ಒಂದು ಹೊತ್ತು ಅಂತ ಹೇಳಿದ್ರೆ ದಿನ ಭವಿಷ್ಯವನ್ನ ಕೇಳೋ ಒಂದು ಸಮಯ, ಹಾಗಾಗಿ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ, ವಿಜಯನಾಮ ಸಂವತ್ಸರದ ಈ ಒಂದು ಆಯುಷ್ಮಾನ್ ಯೋಗ, ಉತ್ತರಾಷಾಢ ನಕ್ಷತ್ರ, ಅದರಲ್ಲೂ ಶ್ರಾವಣ ಮಾಸದ ಶ್ರಾವಣ ಸೋಮವಾರದ ದಿನ ಇವತ್ತು ತ್ರಯೋದಶಿ ಬೇರೆ, ವಿಶೇಷವಾಗಿ ಮಧ್ಯಾಹ್ನ 1:40 ಇರುತ್ತೆ. ಆ ನಂತರ ಚತುರ್ದಶಿ ಆರಂಭ ಆಗ್ತಕ್ಕಂಥದ್ದು. ನೋಡೋಣ ಯಾವ್ಯಾವ ರಾಶಿಗೆ ಆಯುಷ್ಯ ವೃದ್ಧಿ ಮಾಡುತ್ತೆ. ಆಯುಷ್ಮಾನ್ ಯೋಗ ಅಂದ್ರೆ ಪೂರ್ಣ ಯೋಗ, ಪೂರ್ಣ ಕುಂಭ, ಪೂರ್ಣ ಸಮಾಧಾನ ಅನ್ನತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಸೂರ್ಯ ಪ್ರಭಾವದ ಚಂದ್ರ ಸುಖಕಾರಕ, ನಿಮಗೆ ದಶಮದಲ್ಲಿದ್ದು ಸುಖವನ್ನೇ ನೋಡ್ತಿದ್ದಾರೆ. ಸೊ ಉದ್ಯೋಗದಲ್ಲಿ ಸುಖ, ಅಭಿವೃದ್ಧಿ, ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಚೇಂಜ್ ಪೊಸಿಷನ್, ಏನೋ ಒಂದು ಸ್ಥಳ ಬದಲಾವಣೆ, ಜಾಗ ಬದಲಾವಣೆ ಮಾಡ್ಕೋಬೇಕು, ಹೊಸ ಉದ್ಯೋಗ, ಹೊಸ ಕೆಲಸ, ಖಂಡಿತ ಯಶಸ್ಸುಂಟು. ಉದ್ಯೋಗದಲ್ಲಿ ಇವತ್ತು ಪ್ರಶಂಸೆ ಕೂಡ ಇರತಕ್ಕಂಥ ಒಂದು ಭಾವ. ಅದರಲ್ಲೂ ನಿಮ್ಮ ಲಗ್ನಾಧಿಪತಿ ಕುಜ ಸ್ವಲ್ಪ ನೀಚ ಆಗಿದ್ದಾರೆ, ನೋಡಿಕೊಂಡು ಆತುರ ಪಡಬೇಡಿ. ಕೆಲವೊಂದು ಪ್ರಯಾಣ, ಭೂಮಿ ವ್ಯವಹಾರಗಳಲ್ಲಿ ಮಾತ್ರ ಕೈ ಇಡ್ಲಿಕ್ಕೆ ಹೋಗಬೇಡಿ ಮೇಷರಾಶಿಯವರು. ನೋ, ಅದರಲ್ಲೂ ಸ್ವಲ್ಪ ಈ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಏನಾದರೂ ಇದ್ದರೆ ಮೇಷಲಗ್ನದವರು, ಈ ಕ್ವಾರಿ, ಗ್ರಾನೈಟು, ಕಲ್ಲು, ಬೆಂಕಿ, ಪೆಟ್ರೋಲು, ಲಿಕ್ಕರು, ಗ್ಯಾಸು ಸ್ವಲ್ಪ ನೋಡಿಕೊಂಡೆಯಪ್ಪ. ಯಾಕಂದರೆ ಕೇಂದ್ರದಲ್ಲಿ ಶನಿ ಕೂಡ ಬಂದುಬಿಟ್ಟಿದ್ದಾರೆ, ನೀವು ನೋಡ್ಬೋದು ಅಲ್ಲಲ್ಲಿ ಡಿಡಿಡಿಡಿಡಿಡಿ ಶೂಟ್ಗಳು ಶುರು ಆಗುತ್ತೆ. ಭೂಮಿ ಒಳಗಡೆ ಬೆಳೆಯತಕ್ಕಂಥ ತರಕಾರಿಗಳ ಬೆಲೆ ಗಗನಕ್ಕೆ ಇರತಕ್ಕಂಥದ್ದಾಗುತ್ತೆ. ಅಂದರೆ ಈರುಳ್ಳಿ ಬೆಲೆ, ಬೆಳ್ಳುಳ್ಳಿ ಬೆಲೆ, ಗೆಡ್ಡೆಗಳ ಬೆಲೆ, ಗೆಣಸುಗಳ ಬೆಲೆ ಗಗನಕ್ಕೆ ಇರತಕ್ಕಂಥದ್ದಾಗುತ್ತೆ. ಮನುಷ್ಯ ಒದ್ದಾಡತಕ್ಕಂಥ ಒಂದು ಭಾವ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಂಗಾರದ ಬೆಲೆನೂ ಜಾಸ್ತಿ ಆಗುತ್ತೆ. ಶುಕ್ರ ನೀಚನಾಗಿರ್ತಕ್ಕಂಥ ಒಂದು ಸ್ವಭಾವ ಜಾಸ್ತಿ ಆಗ್ತಕ್ಕಂಥದ್ದು. ಶನಿ ಮೇಲೆ ಕುಜನ ದೃಷ್ಟಿ, ಪೆಟ್ರೋಲ್ ಭಾವ ಬೆಲೆ ಕೂಡ ಜಾಸ್ತಿ ಆಗುತ್ತೆ, ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ವಾಹನಗಳ ಬೆಲೆ ಜಾಸ್ತಿ ಆಗುತ್ತೆ, ಭೂಮಿ ಬೆಲೆ ಜಾಸ್ತಿ ಆಗುತ್ತೆ. ಮನುಷ್ಯ ಸೂರಿಲ್ಲ, ಏನು ಮಾಡ್ತಾನೋ ಭಗವಂತನೇ ಬಲ್ಲ. ಇರ್ರಿ, ವೃಷಭ ರಾಶಿಗೆ ಬರೋಣ. ಭಾಗ್ಯಸ್ಥಾನದ ಚಂದ್ರ ಧೈರ್ಯ ಸ್ಥಾನವನ್ನು ನೋಡ್ತಿದ್ದಾನೆ, ತೊಂದರೆ ಇಲ್ಲ, ಮಾಡತಕ್ಕಂಥ ಭೂಮಿ ವ್ಯವಹಾರಗಳಲ್ಲಿ ಪ್ರಗತಿ ನೋಡ್ತೀರ. ಮನೆ ಬದಲಾಯಿಸ್ಬೇಕು, ಜಾಗ ಬದಲಾಯಿಸ್ಬೇಕು, ತಗೋಬೇಕು. ಒಡ ಹುಟ್ಟಿದವ್ರ ಜೊತೆ ಯಾವುದೋ ಒಂದು ತಗಾದೆ ಇದೆ, ಯಾವುದೋ ಒಂದು ಹಳೆ ಮನೆ ಇದೆ, ಪಿತ್ರಾಜಿತ ಆಸ್ತಿ ಇದೆ, ಮಾತುಕತೆ ಮಾಡ್ಕೋಬೋದು. ಖಂಡಿತ ಮಾಡ್ಕೊಳ್ಳಿಕ್ಕೆ ಯಶಸ್ಸು ನೋಡ್ತಕ್ಕಂಥ ಒಂದು ದಿನ, ಏನು ತೊಂದರೆ ಇಲ್ಲ. ಇನ್ನು ಮಿಥುನ ರಾಶಿ, ನಿಮ್ಮ ದಿನವಲ್ಲ. ಏನಾದರೂ ಒಂದು ಟೆನ್ಷನ್ ನೋಡ್ತೀರ ಇವತ್ತು, ಏನಾದರೂ ಒಂದು ಕಿರಿಕಿರಿ ನೋಡ್ತೀರ, ಖಂಡಿತ ಪ್ರಯಾಣದಲ್ಲಿ ಅಪಘಾತ ಭೀತಿ ಏನಾದರೂ ಒಂದು ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಎಚ್ಚರಿಕೆ. ಕುಟುಂಬದಲ್ಲಿ ಏನಾದರೂ ಆಸ್ತಿ ತಗಾದೆ, ಕಲಹ ತಗಾದೆ ಇದ್ದರೆ ತಾರಕಕ್ಕೆ, ಅಯ್ಯೋ ಫಸ್ಟು ನೀವು ಮಾಡಬೇಕಾಗಿರೋದು ನೋಡಿ, ಇವತ್ತು ಅಂಗಾರಕ ಜಯಂತಿ ಬೇರೆ, ಹೋಗಿ ಸುಬ್ರಹ್ಮಣ್ಯ ಸ್ವಾಮಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ನೀವೇನಾದರೂ ರಾಜಕೀಯದಲ್ಲಿ ಇದ್ರಿ ಅಂದರೆ ಮಾತ್ರ ಖಂಡಿತ ಮುಳುಗನೀರ ನಿಮಗೆ. ಎಚ್ಚರಿಕೆ, ತುಂಬ ಕಾನ್ಫಿಡೆನ್ಸ್ ಆಗಿ ತುಂಬ ಯೋಜನೆಗಳು ಹಾಕ್ಕೊಂಡಿದ್ದೀರಾ, ತಾರುಮಾರ ಆಗ್ಬಿಡುತ್ತೆ. ಎಚ್ಚರಿಕೆ. ಕಟಕ ರಾಶಿ ತುಂಬ ಚೆನ್ನಾಗಿದೆ. ಯೋಗಕಾರಕ ಕೂಡ ಲಗ್ನದಲ್ಲಿದ್ದು ಚಂದ್ರದೃಷ್ಟಿ, ಏನಾದರೂ ಪಾಲುದಾರಿಕೆ ವ್ಯವಹಾರಗಳು ಮಾಡ್ತಿದ್ದೀರಿ ಅಂದರೆ ವಿಶೇಷವಾದಂಥ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಏನಾದರೂ ಮನೆ ಬದಲಾಯಿಸ್ಬೇಕು, ಜಾಗ ಬದಲಾಯಿಸ್ಬೇಕು, ಮಗ ಕಳೆದೋಗಿದ್ದಾನೆ, ಹಿರಿಯರು ಕಳೆದೋಗಿದ್ದಾರೆ, ವಾಪಸ್ ಬರ್ತಕ್ಕಂಥದ್ದು, ಒಂದಾಗತಕ್ಕಂಥ ಒಂದು ಕುಟುಂಬದ ಒಂದು ಭಾವ, ಮನೆಯೆಲ್ಲ ಮತ್ತೆ ನೆಮ್ಮದಿಯ ತಾಣವನ್ನು ನೋಡತಕ್ಕಂಥ ಒಂದು ಭಾವ ಆಗುತ್ತೆ. ನಥಿಂಗ್ ಟು ವರಿ, ವೆರಿ ವೆರಿ ಪೀಸ್ಫುಲ್ ನಿಮಗೆ. ಸಿಂಹರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಪ್ರಯಾಣದಲ್ಲಿ ಸ್ವಲ್ಪ ನಿಮ್ಗೆ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇದ್ರೆ ಕುಲುಕಾಡಿಸ್ಬಿಡುತ್ತೆ. ಸೊ ಸೊಂಟ ಉಳುಕ್ತಕ್ಕಂಥದ್ದು, ದೇಹ ಭಾರ ಇರೋರು ತುಂಬ ಎಚ್ಚರಿಕೆ. ತುಂಬ ಸೆನ್ಸಿಟಿವ್ ಇರೋರಿಗೆ, ಒಂಥರ ಈ ಡಿಪ್ರೆಷನ್ ಅಲ್ಲಿರೋರಿಗೆ ಇನ್ನಷ್ಟು ಡಿಪ್ರೆಷನ್ ಭಾವ, ಏನೋ ಒಂದು ಮನಸ್ಸು ಅಲ್ಲುಲ ಕಲ್ಲುಲ ಅನ್ನತಕ್ಕಂಥದ್ದು ಅನಿಸ್ತೀವಿ. ಇವತ್ತು ಬೆಳಿಗ್ಗೆ ಎದ್ದೊಳಗಾಗಲೇ ಒಂಥರ ಕಿಟಿಬಿಟಿ 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 ಇರ್ತೀರ. ಆದಷ್ಟು ಇವತ್ತು ಮನೇಲಿ ಕುಲದೇವರಿಗೆ ತುಪ್ಪದ ದೀಪ ಹಚ್ಚಿ, ಅದಕ್ಕಿಂತ ಆ ಒಂದು ಮನಃಶಾಂತಿ ಇನ್ಯಾವುದೂ ಇಲ್ಲ ಅಂತ ಫಸ್ಟ್ ಅದು ಮಾಡಿ, ಸ್ನಾನ ಮಾಡಿಬಿಟ್ಟು ಫಸ್ಟ್ ಓಡೋಗಿ ಮನೆಯಲ್ಲಿ ಕುಲದೇವರಿಗೆ ದೀಪ ಹಚ್ಚತಕ್ಕಂಥದ್ದು ಮಾಡಿ ಆ ಮನಸ್ಸಿನ ಆಂದೋಲನವನ್ನು ತೆಗೆಯುತ್ತೆ. ಕನ್ಯಾ ರಾಶಿ ಗರ್ಭಿಣಿಯರು ಎಚ್ಚರಿಕೆಯಿಂದಿರ್ಬೇಕು. ಯಾಕಂದರೆ ಚಂದ್ರ ಸೂರ್ಯ ಪ್ರಭಾವ ಆ ಪಂಚಮ ಭಾವವನ್ನು ಕುಜ ನೋಡ್ತಿದ್ದಾನೆ.
ಖಂಡಿತ ಬೆಂಕಿ ಮೇಲೆ ಬೆಂಕಿ ಅನ್ನೋ ತರ ಆ ಕುದುನ್ ಜೊತೆ ಬುಧ ಬೇರೆ ಬುದ್ಧಿ ಕೆಟ್ಟು ಏನೋ ಒಂದು ತಿನ್ಸಕ್ ಹೋಗಿ ಖಾರ ತಿನ್ಸನೋ ಏನೋ ಒಂದು ಎಡವಟ್ಟು ಹೊಟ್ಟೆ ಉಷ್ಣ ಮಾಡಿಸ್ತಕ್ಕಂಥದ್ದು ಆಗ್ಬಿಡುತ್ತೆ ನೋಡಿಕೊಂಡು ಮಿಕ್ಕಂತೆ ಪ್ರಯಾಣ ಮಾಡೋ ಹಾಗಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಸರ್ಕಾರಿ ವ್ಯವಹಾರದಲ್ಲಿದ್ದರೆ ವಿಶೇಷ ಲಾಭ ನೋಡ್ತೀರ, ಒಂದು ಪ್ರಮೋಷನ್ ಪೊಸಿಷನ್ ಕೂಡ ಹಾಕತಕ್ಕಂಥ ಒಂದು ಭಾವ ಉಂಟು, ಯೋಚನೆ ಮಾಡುವ ತೊಂದರೆ ಇಲ್ಲ. ಇನ್ನು ತುಲಾರಾಶಿ ಸುಖಭಾವದಲ್ಲಿ ಚಂದ್ರ ಇರೋದು ನೀವೇನಾದರೂ ಒಂದು ಅಧಿಕಾರ ಅಂತಸ್ತಿನಲ್ಲಿದ್ದರೆ ಇನ್ನಷ್ಟು ಜಾಸ್ತಿ ಮಾಡುತ್ತೆ, ಸುಖ ಜಾಸ್ತಿ ಮಾಡುತ್ತೆ. ಸುಖ ಜಾಸ್ತಿ ಆದಷ್ಟು ನಾವೇನು ಮಾಡ್ತೀವಿ ಗೊತ್ತಿರ, ತೊಂದರೆ ಬಂದಾಗ ಖುಷಿಯಾಗಿರ್ಬೇಕು, ಖುಷಿ ಬಂದಾಗ ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕು, ಮಾಡೋದು ನಾವೆಲ್ಲ ಉಲ್ಟ. ತೊಂದರೆ ಬಂದಾಗ ಇನ್ನಷ್ಟು ಭಯ ಬಿದ್ದೋಗ್ತದೆ, ಖುಷಿ ಬಂದಾಗ ಎಲ್ಲ ನಮ್ಮನ್ನು ಮರೆತೋಗ್ತದೆ. ತುಲಾರಾಶಿಯವರು ಅಂತ ಒಂದು ಎಡವಟ್ಟಾಗ್ತಕ್ಕಂಥದ್ದು ಆಗುತ್ತೆ. ಯು ಆರ್ ಇನ್ ವೆರಿ ಓವರ್ ಕಾನ್ಫಿಡೆಂಟ್ ಮೋಡ್, ಯಾಕಂದರೆ ಶನಿ ರಾಹು ಲಗ್ನದಲ್ಲಿದೆ ಅಲ್ವಾ, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನತಕ್ಕಂಥದ್ದು. ರಾಮಣ್ಣ, ರಾಜಣ್ಣ, ರವಿ ಈ ಥರದ ಹೆಸರಿನಲ್ಲಿರ್ತಕ್ಕಂಥವರು, ರಮ್ಯಾ, ರಾಗಿಣಿ, ರಾಧಾ, ರಾಧಿಕಾ, ರಾಜನ್ ಈ ಥರದ ಒಂದು ಹೆಸರಿನ ಭಾವನೆಯಲ್ಲಿರ್ತಕ್ಕಂಥ ಒಂಚೂರು ಎಚ್ಚರಿಕೆಯಲ್ಲೇ ಇರಬೇಕು. ಏನೋ ಒಂದು ನೋವು, ಪೀಡೆ, ಸಂಕಟ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಕುಟುಂಬದಲ್ಲೋ, ವ್ಯವಹಾರದಲ್ಲೋ, ರಾಜಕಾರಣದಲ್ಲೋ, ಏನಾದರೂ ತುಂಬ ದೊಡ್ಡ ಮೀಡಿಯಾ ಫೀಲ್ಡ್ನಲ್ಲಿದ್ದರೂ ಕೂಡ, ಏನಾದರೂ ಒಂದು ಪೆಟ್ರೋಲ್ ಬಂಕು, ಏನಾದರೂ ಒಂದು ಆಟೋಮೊಬೈಲ್ ಗಾಡಿಗಳಾಕಿದ್ರು, ಈ ಥರದಲ್ಲಿರ್ತಕ್ಕಂಥದ್ದಾದರೂ ಕೂಡ ಅಷ್ಟೇ, ಏನೋ ಒಂದು ಅವಮಾನದ ಒಂದು ಪ್ರಸಂಗ ನೋಡ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ ಆದಷ್ಟು, ನೀವು ಆ ಕುದಿನ ದೃಷ್ಟಿ ನೇರವಾಗಿರೋದ್ರಿಂದ ನೀವು ಕೂಡ ಇವತ್ತು ಅಂಗಾರಕ ಜಯಂತಿ ಲಕ್ಷ್ಮೀ ನರಸಿಂಹರಿಗೆ ಏನಾದರೂ ಒಂದು ಹತ್ತಿಯ ಹಾರವನ್ನು ಸಮರ್ಪಣೆ ಮಾಡಿ. ಶಕ್ತಿ ಇದ್ದರೆ ಬೇರೆ ಏನು ಬೇಕಾದ್ರೂ ಕೊಡ್ಬೋದು, ಬಂಗಾರದ ಹಾರ ಹತ್ತಿಯಲ್ಲೇ ಹಾರ ಮಾಡಿರ್ತಾರೆ ಭಗವಂತನಿಗೆ ಹಾಕಲಿಕ್ಕೆ, ಅದನ್ನಾದರೂ ಸಮರ್ಪಣೆ ಮಾಡಿ. ಒಂದು ಬಟ್ಟಲು ಎಣ್ಣೆಯನ್ನು ದಾನ ಮಾಡತಕ್ಕಂಥದ್ದು, ಒಂದು ಬಟ್ಟಲು ತೊಗರಿ ಬೇಳೆಯನ್ನು ಕೂಡ ದಾನ ಮಾಡ್ತಕ್ಕಂಥದ್ದು ಮಾಡಿ, ಸಮಾಧಾನ ಆಗುತ್ತೆ. ವೃಶ್ಚಿಕ ರಾಶಿ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ, ಎಚ್ಚೆತ್ಕೊಳ್ತೀರಾ, ತೊಂದರೆ ಏನೂ ಇಲ್ಲ. ಆದರೂ ಲಗ್ನಾಧಿಪತಿಯೇ ನೀಚ, ಒಂದು ತಿಂಗಳು ನಿಮ್ಮ ಸಮಯ ಚೆನ್ನಾಗಿರಲ್ಲ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಪ್ರಯಾಣ ಎಚ್ಚರಿಕೆ. ಏನಾದರೂ ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಹೊಟ್ಟೆ ನೋವು ಈ ಥರದ ಸಮಸ್ಯೆಗಳೇನಾದರೂ ಇದ್ದರೆ ಇನ್ನಷ್ಟು ಉಲ್ಪಣ. ಸೊ ಪ್ರಾಪರ್ಟಿ ವಿಚಾರದಲ್ಲಿ ಕೈ ಹಾಕಬೇಡಿ, ಪ್ರಯಾಣ ವಿಚಾರದಲ್ಲಿ ಕೈ ಹಾಕಬೇಡಿ, ಒಂದು ತಿಂಗಳು ಆದಷ್ಟು ವೃಶ್ಚಿಕ ಲಗ್ನದವರು. ಸೊ ಆದಷ್ಟು ತಂದೆಯ ಆರೋಗ್ಯದ ಕಡೆಯೂ ಸ್ವಲ್ಪ ನೋಡ್ಕೊಳ್ಳಿ, ಮನೆಯಲ್ಲಿ ತಾಯಿ ಆರೋಗ್ಯವು ಕೂಡ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಏನಾದರೂ ಒಂದು ಕಿರಿಕಿರಿಯ ಭಾವವನ್ನು ನೋಡ್ತಕ್ಕಂಥ ಒಂದು ಮಾಸ ಆಗಿರುತ್ತೆ. ಅನಗತ್ಯ ಖರ್ಚುಗಳು, ಶುಕ್ರ ಬೇರೆ ನೀಚ, 12 ಮನೆಯಲ್ಲಿ ಶನಿ ರಾಹು ವಿಪರೀತ ನಿದ್ದೆ ಕೇಳೋ ಒಂದು ಯೋಗ ಆಗ್ಬಿಡುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಬಿಸಿನೀರು ಆದಷ್ಟು ಕುಡಿತಕ್ಕಂಥದ್ದು, ಜಲದೋಷಗಳಿಂದ ವೃಶ್ಚಿಕ ರಾಶಿಯವರು ಬಳಲ್ತಕ್ಕಂಥದ್ದು ಆಗಿಬಿಡುತ್ತೆ. ಆದರೂ ಇವತ್ತು ತುಂಬ ವಿಶೇಷವಾದಂಥ ಒಂದು ದಿನ, ಮನೆಯಲ್ಲಿ ಯಾರಾದರೂ ಆತ್ಮೀಯರು ಬರೋದು, ಆತ್ಮೀಯರ ಮಾತು, ವ್ಯವಹಾರದ ಮಾತು, ಏನಾದರೂ ಕೆಲಸ ಕಾರ್ಯಗಳ ವಿಚಾರಗಳಲ್ಲಿ ಬಹು ವಿಶೇಷ ವೃದ್ಧಿಯನ್ನು ನೋಡತಕ್ಕಂಥ ಒಂದು ಭಾವವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುಸು ರಾಶಿ ಹೇಗಿದೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ, ಧನುರಾಶಿಗೆ ಹೇಗಿದೆ ಗುರುಜಿ ಇವತ್ತು? ಧನುರಾಶಿಯವರಿಗೆ ಸುಖಕಾರಕ ಚಂದ್ರನಾದರೂ ಕೂಡ ಕಾರಕತ್ವ ಅತಿ ಮುಖ್ಯವಾಗಿ ನೋಡ್ತೇವೆ. ಸುಖ ಕೊಡೋನು ಯಾರು, ತೊಂದರೆ ಕೊಡೋನು ಯಾರು, ಮಕ್ಕಳು ಕೊಡೋರು ಯಾರು, ಹೆಂಡತಿ ಕೊಡೋರು ಯಾರು, ಗಂಡ ಕೊಡೋರು ಯಾರು, ಒಡ ಹುಟ್ಟದವ್ರು ಯಾರು, ದುಡ್ಡು ಕೊಡೋರು ಯಾರು, ಬುದ್ಧಿ ಕೊಡೋರು ಯಾರು, ಜ್ಞಾನ ಕೊಡೋರು ಯಾರು, ಅಮ್ಮ ಕೊಡೋರು ಯಾರು, ಅಪ್ಪ ಕೊಡೋರು ಯಾರು, ಕಾರಕತ್ವಗಳು ಅತಿ ಮುಖ್ಯ ಜ್ಯೋತಿಷ ಕಲಿಯುವಾಗ ನೋಡಿ. ಚಂದ್ರ ಸುಖ ಕೊಡುವವನೇ ಆದರೂ ಕೂಡ ಧನುಸು ರಾಶಿಗೆ ಮಾತ್ರ ನೋವು ಕೊಡೋನು, ಯಾಕಂದರೆ ಅವನು ಅಷ್ಟಮಾಧಿಪತಿ. ಅವನೇ ಬಂದು ಎಲ್ಲಿ ಕುಳಿತಿದ್ದಾನೆ, ಕುಟುಂಬದಲ್ಲಿ ಕುಳಿತಿದ್ದಾನೆ. ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಹಾಗೂ ಉದ್ಯೋಗ ಸ್ಥಾನ ಕೂಡ ಅದು ಯಾವ ಥರ ಕೆಲಸ ಮಾಡಿ. ಇವತ್ತು ನೀವು ಥರ ಟೆನ್ಷನ್ ಮನೇಲಿ ಇರ್ತೀರ, ಅಷ್ಟಮದಲ್ಲಿ ಬೇರೆ ಪೂಜಾ, ಯಾರನ್ನಾದರೂ ಗುದ್ದುತ್ತೀರ. ಇವತ್ತು ದೊಡ್ಡ ವ್ಯಕ್ತಿ ಆಗಿದ್ರೆ ನಿಮ್ಮ ಕೈಯಲ್ಲಿ ಯಾರ್ಯಾರು ಏಟುಗಳು ತಿನ್ನಬೇಕೋ ಬೈಸ್ಕೋಬೇಕು. ಮೂಲ ನಕ್ಷತ್ರದವರಂತೂ ದಿಮಿ 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 ಅಂತ ಇರ್ತೀರ. ಏನೋ ಒಂದು ಅಪವಾದ ಬರ್ತಕ್ಕಂಥದ್ದು, ಏನೋ ಒಂದು ಇಂಜುರಿಯೋ, ಏನೋ ಒಂದು ಸರ್ಜರಿಯೋ, ಏನೋ ಒಂದು ಟೆನ್ಷನೋ ಹುಡುಕಿಕೊಂಡು ಬರತಕ್ಕಂಥದ್ದು ಆಗುತ್ತೆ. ಸುಮ್ಮನೆ ಇದ್ಬಿಡಿ, ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತೊಂದು ಕೆಲಸ ಮಾಡಿ, ದೇವ್ರ ಪ್ರಸಾದ ತೀರ್ಥ ಸ್ನಾನ ಆಗಿದ್ರೆ ಥಟ್ ಅಂತ ಹೇಳಿಬಿಟ್ಟು ಒಂದು ಜೇನುತುಪ್ಪ ಹಾಕ್ಕೊಳ್ಳಿ, ದೇವ್ರ ಮುಂದೆ ಇಟ್ಟಿದ್ದು ಹಾಕ್ಕೊಳ್ಳಿ ಒಂದೆರಡು ಸ್ಪೂನ್ ಜೇನುತುಪ್ಪ. ದಯವಿಟ್ಟು ಇವತ್ತು ಯಾವ ಟೆನ್ಷನ್ಗೆ ಹೋಗ್ಬೇಡಿ. ಮುಖ್ಯವಾಗಿ ಪ್ರಾಪರ್ಟಿ ಡೀಲ್ಸ್ಗಂತ ಏನಾದರೂ ಇದ್ದರೆ ಹೋಗ್ಬೇಡಿ. ಫ್ಯಾಕ್ಟ್ರೀಸ್ ನಡೆಸ್ತಿದ್ರೆ, ಎಲೆಕ್ಟ್ರಿಕಲ್ ಕೆಲಸ ನಡೆಸ್ತಿದ್ರೆ ಮಾತ್ರ ಮೊಯ್ಯೆಲ್ಲ ಎಚ್ಚರಿಕೆ ಆಗಿರ್ಬೇಕು. ಧನುಸು ರಾಶಿಯವರು ಏನೋ ಒಂದು ಕರೆಂಟ್ ಶಾಕ್ ಹೊಡೆಯೋದು,
ಇಲ್ಲ ನೀವು ಫ್ಯಾಕ್ಟ್ರಿಗಳು ನಡೆಸ್ತಿದ್ರೆ ಅಲ್ಲಿ ಯಾರಾದರೂ ಲೇಬರ್ಸ್ಗೆ ಇಂಜುರಿ ಆಗೋದು, ಇಲ್ಲ ನಿಮ್ಮ ಡ್ರೈವರ್ಗೆ ಇಂಜುರಿ ಆಗೋದು, ನಿಮ್ಮ ವೆಹಿಕಲ್ಸ್ಗೆ ಇಂಜುರಿ ಆಗೋದು, ಏನೋ ಒಂದು ಎಚ್ಚರಿಕೆ, ತುಂಬ ಎಚ್ಚರಿಕೆ. ಇಟ್ಸ್ ನಾಟ್ ಯುವರ್ ಡೇ, ವೆರಿ ವೆರಿ ಕೇರ್ಫುಲ್. ಅದರಲ್ಲೂ ಗಣಸು ರಾಜು ಒಂದು ತಿಂಗಳು ಪ್ರಾಪರ್ಟಿ ವಿಚಾರಕ್ಕೆ ಹೋಗಬಾರ್ದು, ಹೊಲ ತೋಟ ಗದ್ದೆ ತಗೊಳಕ್ಕೆ ಹೋಗಬಾರ್ದು. ಪೂಜಾ ಅಷ್ಟಮ ಅದಕ್ಕೆ ಹೇಳ್ತಿದ್ದಾನೆ, ನೆನಪಲ್ಲಿ ಇಟ್ಕೊಳ್ಳಿ. ಪ್ರಯಾಣ ದೊಡ್ಡ ಪ್ರಯಾಣ ಮಾಡ್ಲಿಕ್ಕೆ ಹೋಗಬಾರ್ದು. ತಗಾದೆಗಳೇನಾದ್ರು ಇದ್ರೆ ಕುಂತ್ಕೊಂಡು ಮಾತಾಡೋಕ್ಕೂ ಆಗುತ್ತೆ, ಅವ್ರು ಕೂಲಾಗಿ ಬಂದಿದ್ದಾರೆ ಅಂತೆಲ್ಲ ಹೋಗಬೇಡಿ. ನೀವು ರೌಡಿಗಳಾಗಿದ್ರೆ ಗ್ಯಾರಂಟಿ ಎನ್ಕೌಂಟರ್ ಆಗ್ತೀರ. ಶನಿ ಪೂಜಾ ನೋಡೋದ್ರಿಂದ ದೊಡ್ಡ ದೊಡ್ಡ ಕಳ್ಳರುಗಳು ಸಿಕ್ಕಾಕ್ಕೊತಾರೆ, ದೊಡ್ಡ ದೊಡ್ಡ ಕೊಲೆಗಳು ನಡೆಯುತ್ತೆ. ಈಗ ದೊಡ್ಡ ದೊಡ್ಡ ಅವಮಾನಕರ ರೀತಿಯ ಒಂದು ಪ್ರಸಂಗಗಳು ಒಂಥರ ವಿಚಿತ್ರ ವಿಚಿತ್ರವಾದಂಥ ರೀತಿಯಲ್ಲಿ ನೀರಲ್ಲಿ ಮುಳುಗಿ ಜನ ಸಾಯ್ತಕ್ಕಂಥ ಒಂದು ಭಾವ. ದತ್ತಾತ್ರೇಯರ ಜಪ ಮಾಡ್ಕೊಳ್ಳಿ. ಗುರುವಿಗಿಂತ ದೊಡ್ಡವರಿಲ್ಲ, ತಂದೆ ತಾಯಿಗಳ ಆಶ್ರಯದಲ್ಲಿ ಕುತ್ಕೋಬಿಡಿ. ಅರಳಿಕಟ್ಟೆ ಪೂಜೆ, ಅರಳಿಕಟ್ಟೆ ಪ್ರದಕ್ಷಿಣ, ಶಿವನ ದೇವಸ್ಥಾನ, ಲಲಿತಾ ಸಹಸ್ರನಾಮ, ಎಲ್ಲರೂ ಮಗುವಿಗಿಂತ ಹೆಣ್ಣಿಗೆ ಎಲ್ಲರೂ ಹೇಳ್ತಾರೆ ಗಂಡನೇ ಸರ್ವಸ್ವ ಅಂತ. ಅಲ್ಲ, ಗಂಡ ಅಲ್ಲ ಸರ್ವಸ್ವ, ಮಗುವೇ ಸರ್ವಸ್ವ. ನೆನಪಿಟ್ಟುಕೊಳ್ಳಿ ಇದನ್ನ. ಒಂದು ಏನು ಮಕರ ರಾಶಿ, ಲಗ್ನದಲ್ಲಿ ಚಂದ್ರ ಸಿಡಿ ಸಿಡಿ ಅನ್ನೋ ಕುಜ ಏಳನೇ ಮನೇಲಿ ಕುಳಿತಿದ್ದಾನೆ. ಗ್ಯಾರಂಟಿ ಇವತ್ತು ನೀವು ಆಫೀಸಲ್ಲೋ ಮನೆಯಲ್ಲೋ ಕುಟುಂಬದಲ್ಲೋ ಒಡ ಹುಟ್ಟದಲ್ಲೋ ಯಾರ ಹತ್ರ ಆದರೂ ತಪರಾಕಿ ತಿಂತೀರಾ, ಇಲ್ಲ ಗಲಾಟೆ ಮಾಡ್ತೀರಾ, ಹೊಡಿತೀರಾ, ಹೊಡೆಸ್ಕೊತೀರಾ, ಬೈತೀರಾ, ಬೈಸ್ಕೊತೀರಾ, ಇದು ಪಕ್ಕ. ಶ್ರೀನಿವಾಸ್ ಅನ್ನೋರು, ಶ್ರೀಕಾಂತ್ ಅನ್ನೋರು, ಶ್ರೀಧರ್ ಅನ್ನೋರು, ಶ್ರುತಿ ಅನ್ನೋರು, ಶ್ರಾವಣಿ ಅನ್ನೋರು, ಶ್ರವಣ್ ಅನ್ನತಕ್ಕಂಥವ್ರು, ಏನೋ ಒಂದು ಪೆಟ್ಟುಗಳ ಭಾವ ಈ ಹೆಸರುಗಳಲ್ಲಿರೋರು, ಏನೋ ಒಂದು ಬಂದಿಖಾನೆ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಅವಮಾನ, ಈ ಥರದ್ದು ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು ಏನೋ ಒಂದು ಮಾಡ್ಕೋತೀವಿ. ಶನಿ ದೃಷ್ಟಿ, ರಾಹು ದೃಷ್ಟಿ, ಕುಜನ್ ದೃಷ್ಟಿ ನಿಮ್ಮ ಮಕರ ರಾಶಿ ಮೇಲೆ ನೆನಪಿಟ್ಕೊಳ್ಳಿ. ಆದಷ್ಟು ತಪ್ಪದೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಬಟ್ಲು ಚಂದನ ಏನಾದರೂ ಕೊಟ್ಟುಬಿಡ್ರಪ್ಪ. ಇವತ್ತು ನಿಮಗೆ ಟೆನ್ಷನ್ ದಿನಾನೇ, ಆದಷ್ಟು ಮುಖ್ಯ ನಿರ್ಧಾರಗಳು ತೊಗೋಬೇಡಿ. ಅದರಲ್ಲೂ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಾಗಿ ಕೆಲಸ ಮಾಡ್ತಿದ್ರೆ ಅಂತೂ ಇವತ್ತು ಅರದಾಟದ ಒಂದು ಪ್ರಭಾವ ಆಗ್ತಕ್ಕಂಥದ್ದು. ಏನಾದರೂ ಲೋವರ್ ಲೇಬರ್ಗೆ ಸಂಬಂಧಪಟ್ಟಂಥ ಒಂದು ಕೆಲಸಗಳು ಮಾಡ್ತಿದ್ರೆ ಮಾತ್ರ, ರಸ್ತೆ ಕ್ಲೀನ್ ಮಾಡಿಸೋದು, ಹೋಟೆಲಲ್ಲಿ ಕೆಲಸ ಮಾಡೋರು, ಅಡುಗೆ ಭಟ್ರ ಕೆಲಸ ಮಾಡೋರು, ಅಡುಗೆ ಪದಾರ್ಥಗಳು ಕೆಲಸ ಮಾಡಿಸಿರ್ತಕ್ಕಂಥವ್ರಿಗೆ, ಈ ಫುಡ್ ಸಪ್ಲೈ ಮಾಡ್ತಿರ್ತಕ್ಕಂಥವ್ರಿಗೆ ತಕ್ಕ ಮಟ್ಟಿಗೆ ಒಂಚೂರು ಆದಾಯ. ಕುಂಭರಾಶಿ, ಪ್ರಯಾಣ ದುರ್ಗಮ. ಏನೇನೋ ಪ್ಲ್ಯಾನ್ ಹಾಕ್ಕೊಂಬಿಟ್ಟಿರ್ತೀರ, ಉಲ್ಟಾ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಭೂಮಿ ವಿಚಾರಗಳು ಸ್ಟಕ್ ಆಗ್ತಕ್ಕಂಥದ್ದಾಗುತ್ತೆ. ದಿಢೀರಂತ ಅನಾರೋಗ್ಯ ಪ್ರಭಾವ, ಪ್ರಯಾಣದಲ್ಲಿ ಅಪಘಾತ ಭೀತಿ ಏನಾದರೂ ಒಂದು, ಇಲ್ಲ ವಾಹನ ರಿಪೇರಿ ಭೀತಿ. ಒಡಹುಟ್ಟದವರ ಜೊತೆ ನಿಮ್ಮ ಅಹಂನಿಂದ ಶನಿ ರಾಹು ಸೇರಿ ಕುಜುಂದೃಷ್ಟಿ ಬಿದ್ದು ಅಹಂಕಾರದ ಮಾತುಗಳಾಡಿ ಏನೋ ಒಂದು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಸಿಡಿ 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 ಅಂತಿರ್ತೀರ. ನೀವೇನು ಮಾಡಿ ಗೊತ್ತಾ, ತಪ್ಪು ತಿಳ್ಕೊಳ್ಳಿ. ಬೆಳ್ಳಂ ಬೆಳಿಗ್ಗೆ ನಾವು ಕೆಲವೊಂದನ್ನು ಮಾಡ್ಸೋಕೆ ಹೋಗ್ತಲ್ಲ, ಆದರೂ ಮನೆಯಿಂದ ಹೋಗ್ಬೇಕಾದ್ರೆ ಒಂದಷ್ಟು ಹರಳೆಣ್ಣೆ ಇದ್ದರೆ, ಔಡಲ ಎಣ್ಣೆ ಅಂತ ಹೇಳ್ತೇವೆ, ತೊಗೊಂಡು ಸುಳಿ ಮೇಲೆ ಸ್ವಲ್ಪ ಹಾಕೋಬಿಟ್ರಪ್ಪ. ಚಂದ್ರ ಸೂರ್ಯನ ಪ್ರಭಾವದಲ್ಲಿ ಅಣ್ಣೆಣ್ಣೆ ಮನೆಯಲ್ಲಿ ಇದನ್ನು ಸ್ವಲ್ಪ ತಂಪಾಗಾದ್ರಿ, ಆ ತಣ್ಣಗೆ ಉಚ್ಚತ್ತಗೆ ಆ ಉಚ್ಚಿಗೆ ಹತ್ತಿರ್ತಕ್ಕಂಥ ಬಿಸಿ ಸ್ವಲ್ಪ ತಾಣೆಗೇಳಿ. ಸ್ವಲ್ಪ ಒಂಚೂರು ಒಂದು ಲೋಟ ಹೆಸರುಬೇಳೆ ಪಾಯಸ ಏನಾದರೂ ಮಾಡ್ಕೊಂಡು ಬಿಸಿ 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 ಕುಡಿತಕ್ಕಂಥದ್ದು ಮಾಡಿ. ಇವತ್ತು ನೀವು ಯಾರ ಹತ್ರ ಆದರೂ ಮಾತಾಡಿದ್ರೂ ಏನೇನೋ ಮಾತಾಡ್ಬಿಡ್ತೀರ. ನಿಮ್ಮ ತಾಯಿಗೆ ಮಾತ್ರ ಇವತ್ತು ವಿರೋಧ ಕಟ್ಕೋಬೇಡಿ. ತಾಯಿ ಹತ್ರ ಸ್ವಲ್ಪ ಚೆನ್ನಾಗಿದೆ. ಇವತ್ತು ತಾಯಿ ಹತ್ರ ಏನಾದರೂ ಒಂದು ಮಾತಾಡಿಬಿಟ್ಟು ಮಾತೃಶಾಪಕ್ಕೆ ಒಳಗಾಗೋ ದೋಷ ಕೂಡ ಉಂಟು. ಎಚ್ಚರಿಕೆ. ಕುಂಭರಾಶಿ, ಇನ್ನು ಮೀನರಾಶಿ, ವಿಜಯೋತ್ಸವ. ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ವಿಶೇಷವಾದಂಥ ಧನಕನಕಗಳನ್ನು ಪಡೆಯತಕ್ಕಂಥ ಒಂದು ಭಾವ. ವಿಪರೀತ ಅಧಿಕಾರ, ವಿಪರೀತ ಹೆಸರು, ವಿಪರೀತ ಕೀರ್ತಿ, ವಿಪರೀತ ಲಾಭ ನೋಡ್ತಾರೆ. ಎಕ್ಸೆಪ್ಟ್ ಪ್ರಾಪರ್ಟಿ, ಪ್ರಾಪರ್ಟಿ ಲಿಟಿಗೇಷನ್ಸ್ ಏನಾದರೂ ಇದ್ದರೆ, ಕುಟುಂಬದ ಲಿಟಿಗೇಷನ್ಸ್ ಇದ್ದರೆ, ಪಿತ್ರಾರ್ಜಿತ ಲಿಟಿಗೇಷನ್ಸ್ ಇದ್ದರೆ, ಆ ತೊಂದರೆಗಳಿಂದ ಒದ್ದಾಡ್ತಕ್ಕಂಥದ್ದು ಆಗುತ್ತೆ. ಎಲ್ಲಿಯಾದರೂ ಗಂಗಾದೇವಿ ದೇವಸ್ಥಾನಗಳು, ಗಂಗಮ್ಮ ದೇವಸ್ಥಾನಗಳಿದ್ದರೆ ಸಂಕಲ್ಪ ಕಟ್ಕೊಳ್ಳಿ. ಆ ಒಂದು ಸಮಾಧಾನ ಆಗ್ತಕ್ಕಂಥದ್ದು, ಭೂಮಿ ದೋಷಗಳು ದೂರ ಆಗ್ತಕ್ಕಂಥದ್ದು ಆಗುತ್ತೆ. ವಿಶೇಷ ಸಂತಾನ ಪ್ರಾಪ್ತಿ ಆದರೂ ಸ್ವಲ್ಪ ಎಚ್ಚರಿಕೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಆದರೂ ವೀಕ್ಷಕರೇ, ಕುಜಾ ನೀಚ ಚಂದ್ರನ ಮನೆಯಲ್ಲಿ ಕುಳಿತಿದ್ದಾನೆ. ಅವನ ಮೇಲೆ ಶನಿ ದೃಷ್ಟಿ, ರಾಹು ದೃಷ್ಟಿ, ಕೇತು ದೃಷ್ಟಿ. ಅಂದರೆ ಯಾವಾಗಲೂ ಏನು ಹೇಳ್ತೀವಿ, ಪಿಲ್ಲರ್ಸ್ ಅಂತ ಹೇಳ್ತೇವೆ. ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಇದು ನಿಯಮ, ಈ ನಾಲ್ಕು ಮೂಲೆಗಳಲ್ಲಿ ಒಂದು ಕಂಬಗಳಾಕ್ತವೆ ಫಸ್ಟು, ಆಮೇಲೆ ಇಲ್ಲಿ ಗೋಡೆಗಳು ಕಟ್ಟೋದು. ಈ ಕಂಬಗಳು ತುಂಬ ಗಟ್ಟಿಯಾಗಿ ಹಾಕಿರ್ತವೆ. ಇದು ಶೇಕ್ ಆದರೆ, ಕಂಬ ಶೇಕ್ ಆಯಿತು ಅಂದರೆ ಮನೆಯೆಲ್ಲ ಬಿದ್ದೋಯ್ತು.
ಸೊ ಕುಜನ್ ಮೇಲೆ ಶನಿ ರಾಹು ದೃಷ್ಟಿ ಇರೋದ್ರಿಂದ ದಯವಿಟ್ಟು ಇವತ್ತು ಅಂಗಾರಕ ಜಯಂತಿ ಎಲ್ಲರೂ ನರಸಿಂಹರ ಪಾದಕ್ಕೆ ಹೋಗಬೇಡಿ, ಇಲ್ಲ ಸುಬ್ರಹ್ಮಣ್ಯರ ಪಾದಕ್ಕೆ ಹೋಗಿ. ನಮ್ಮ ಹತ್ರ ಇಲ್ಲ ಹನುಮಂತರಿಲ್ಲದ ಗುಡಿಯ ಊರೇ ಇಲ್ಲ, ಗ್ರಾಮವೇ ಇಲ್ಲ. ಹನುಮಂತರ ದೇವರಿಗಾದರೂ ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಈ ಒಂದು ತಿಂಗಳು ಎಲ್ಲರೂ ಎಲ್ಲರೂ. ನಾಳೆ ಹೇಳ್ತೀನಿ ಈ ಒಂದು ಅಂಗಾರಕ ಜಯಂತಿ ದೋಷಗಳು ಯಾವ್ಯಾವ ರಾಶಿಗಿದೆ ಅಂತ, ಯಾರ್ಯಾರು ಏನೇನು ಎಚ್ಚರಿಕೆ ತಗೋಬೇಕು ಅಂತ, ಹಾಗೂ ನಾಳೆ ರಕ್ಷಾಬಂಧನ ಬೇರೆ. ಎಷ್ಟೋ ಜನ ಕಾಯ್ತಿರ್ತೀರ, ಆಲ್ರೆಡಿ ಕಟ್ಟಿದ್ದೀರಾ, ಕಟ್ತಾ ಇದ್ದೀರಾ. ನಾಳೆ ರಕ್ಷಾಬಂಧನ ಬಗ್ಗೆ ತುಂಬ ಮಾತಾಡೋದಿದೆ, ಕಾದು ಮಾಡಿ. ಖಂಡಿತವಾಗ್ಲೂ ಇವತ್ತು ಯಾರೆಲ್ಲರಿಗೆ ಶುಭವ ಆಗಲಿದೆ, ಜೊತೆಗೆ ಯಾರೆಲ್ಲ ಎಚ್ಚರಿಕೆ ವಹಿಸ್ಬೇಕು ಅಂತ ಎಷ್ಟು ಸೂಕ್ಷ್ಮವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸ್ಕೊಡ್ತಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಗುರುಜಿ ಅವ್ರು ತಿಳಿಸ್ತಂತೆ ನಾಳೆ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಾವು ಹಾಜರಾಗ್ತೀವಿ. ಹೋಗ್ಬರೋದಾ? ನಮಸ್ಕಾರ.